ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮಗುವಿನ ಕಲಿಕಾ ಸಾಮರ್ಥ್ಯ ಮನೆಯಲ್ಲಿಯೇ ಅನಾವರಣಗೊಳ್ಳುತ್ತದೆ. ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ ಮನೆಯಲ್ಲಿಯೇ ಮುಕ್ತ ವಾತಾವರಣವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪೋಷಕರು ಗಮನ ಹರಿಸಬೇಕು. ಸಾಮಾನ್ಯವಾಗಿ ಮಕ್ಕಳು ಹೆಚ್ಚಿನ ಸಮಯವನ್ನ ಕುಟುಂಬದಲ್ಲಿಯೇ ಕಳೆಯುತ್ತಾರೆ. ಆದ್ದರಿಂದ ಮಕ್ಕಳಿಗೆ ಬಾಲ್ಯದಲ್ಲಿ ಅವರ ಬೆಳವಣಿಗೆಯ ಹಂತದಲ್ಲಿ ಭಗವದ್ಗೀತೆ, ರಾಮಾಯಣ, ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಹಾಗೂ ಜೀವನಕ್ಕೆ ಅವಶ್ಯವಿರುವ ಕೆಲವೊಂದು ಮಾಹಿತಿಯನ್ನು ತಿಳಿಸುವುದು ಅಗತ್ಯವಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಿಗೆ ತಿಳಿಯುವ ಹಾಗೆ ಅವರದೇ ಭಾಷೆಯಲ್ಲಿ ಅಥವಾ ಕಥೆಗಳ ರೂಪದಲ್ಲಿ ನಮ್ಮ ಆಚಾರ ವಿಚಾರ, ಧರ್ಮ ಸಂಸ್ಕಾರಗಳ ಕುರಿತು ಚಿಕ್ಕಂದಿನಿಂದಲೇ ತಿಳಿಸಿದರೆ ಅವರಿಗೆ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಲು ಅನುಕೂಲವಾಗುತ್ತದೆ. ಕೇಳುಗರೆ, ಪುನರ್ಜನ್ಮವು ಆತ್ಮದ ಭೌತಿಕ ನಿಧನದ ನಂತರ ಹೊಸ ದೇಹದಲ್ಲಿ ಹೊಸ ಜೀವನವನ್ನು ಕಂಡುಕೊಳ್ಳುವ ಧಾರ್ಮಿಕ ಅಥವಾ ತತ್ವಶಾಸ್ತ್ರೀಯ ಸಿದ್ಧಾಂತವಾಗಿದೆ. ಹಿಂದೂ ಧರ್ಮದ ಪ್ರಕಾರ ಹುಟ್ಟು ಸಾವುಗಳ ಚಕ್ರದ ನಡುವಿನ ಆತ್ಮದ ಪಯಣಕ್ಕೆ ಪುನರ್ಜನ್ಮ ಎನ್ನಲಾಗುತ್ತದೆ. ಕೇಳುಗರೆ, ಇಂದು ಪುನರ್ಜನ್ಮ ವೈಜ್ಞಾನಿಕ ವಿಶ್ಲೇಷಣೆ ಕುರಿತು ಮಾತನಾಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಈ ಕುರಿತು ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದ. ಪುನರ್ಜನ್ಮ ಅಂತ ನಮ್ಮಲ್ಲಿ ಹಿಂದಿನಿಂದಲೂ ನಂಬಿಕೆ ಇದೆ ಸರ್. ಇದ್ರ ಬಗ್ಗೆ ನೀವು ಒಬ್ಬ ಡಾಕ್ಟರ್ ಆಗಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಬಹುದಾ ಸರ್? ಪುನರ್ಜನ್ಮದ ಬಗ್ಗೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಕೂಡ ವಿಮರ್ಶೆ ಇದೆ. ಇದ್ರ ಬಗ್ಗೆ ಬೇಕಾದಷ್ಟು ಉಲ್ಲೇಖಗಳಿದೆ. ನಾನು ಚಿಕ್ಕವನಾಗಿದ್ದಾಗ ಭಗವದ್ಗೀತೆ, ರಾಮಾಯಣ ಅದೆಲ್ಲ ಓದಿದ್ದೆ. ಅದರಿಂದ ನನಗೆ ಇದರಿಂದ ಪುನರ್ಜನ್ಮ ಇದೆ ಅನ್ನೋ ಒಂದು ವಿಶ್ವಾಸದಲ್ಲೇ ನಾನು ಬೆಳೆದು ಬಂದೆ. ಈಗ ಡಾಕ್ಟರ್ ಆದಮೇಲೆ ಈ ನಮ್ಮ ಸಿಸ್ಟಮಲ್ಲಿ ಅಂದರೆ ಮಾಡರ್ನ್ ಮೆಡಿಸಿನ್ ಅಥವಾ ಅಲೋಪತಿ ಅಂತ ಹೇಳ್ತೀವಲ್ಲ, ಇದರಲ್ಲಿ ಇದ್ರ ಬಗ್ಗೆ ಯಾವುದೇ ಉಲ್ಲೇಖನೂ ಇಲ್ಲ. ಅದಲ್ಲದೆ ಆತ್ಮದ ಬಗ್ಗೆ ಇನ್ನೂ ಅವ್ರಿಗೆ ಒಂದು ಖಚಿತವಾದ ಅಭಿಪ್ರಾಯ ಅಫಿಷಿಯಲ್ ಆಗಿಲ್ಲ. ಆತ್ಮ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೇ ವಿಜ್ಞಾನಿಗಳು ಇನ್ನೂ ತುಂಬ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ಸ್ವಲ್ಪ ವರ್ಷಗಳಿಂದ ಇದ್ರ ಬಗ್ಗೆ ವಿಜ್ಞಾನಿಗಳು ಇಂಟ್ರೆಸ್ಟ್ ತೋರಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಕೆಲವು ವಿಚಿತ್ರ ಘಟನೆಗಳನ್ನು ಸಂಶೋಧನೆ ಮಾಡ್ತಾ ಅನೇಕ ಡಾಕ್ಟರ್ ಅದರಲ್ಲೂ ಈ ಸೈಕ್ಯಾಟ್ರಿಸ್ಟ್ ಇದ್ದಾರಲ್ಲ, ಅವರು ಪುನರ್ಜನ್ಮ ಇದೆ ಅನ್ನೋದಕ್ಕೆ ಬೇಕಾದಷ್ಟು ನಿದರ್ಶನ ಇದೆ ಅಂತ ಹೇಳಕ್ಕೆ ಈಗ ಶುರು ಮಾಡಿದ್ದಾರೆ. ಅದರಿಂದ ನಾನು ಡಾಕ್ಟ್ರಾಗೂ ಕೂಡ ಈ ವಿಚಾರವನ್ನು ನಾನು ಒಬ್ಬ ವ್ಯಕ್ತಿಯಾಗಿ ಮತ್ತೆ ಡಾಕ್ಟ್ರಾಗೂ ಕೂಡ ಈಗ ಪುನರ್ಜನ್ಮ ಇದೆ ಅಂತ ಹೇಳೋದಕ್ಕೆ ನನಗೆ ಯಾವ ಸಂಕೋಚ ಇಲ್ಲ. ಪುನರ್ಜನ್ಮ ಇದೆ ಅಂತ ಹೇಳ್ತಾ ಇದ್ದೀರಿ, ಹಾಗಿದ್ರೆ ಏನಾದ್ರೂ ಒಂದು ನಿದರ್ಶನಗಳಿದೆಯಾ? ಅಥವಾ ಇದ್ರ ಬಗ್ಗೆ ಪಾಶ್ಚಾತ್ಯ ದೇಶಗಳಲ್ಲಿ ಮಾತಾಡ್ತಾ ಹೇಳಿದ್ರಿ ಸಂಶೋಧನೆಗಳು ನಡೀತಾ ಇದೆ, ತುಂಬಾ ಉದಾಹರಣೆಗಳಿದೆ ಅಂತ. ಸೊ ಅದನ್ನ ನಮ್ಗೆ ಒಂದೆರಡನ್ನ ತಿಳಿಸೋದಾದ್ರೆ ಸರ್. ಮೊದಲು ಇದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗ್ತಾ ಇರಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಇದನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇರ. ಈಗ ಆತ್ಮ ಅನ್ನೋದನ್ನ ನಾವು ನೋಡ್ಲಿಕ್ಕಾಗಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತ ವಸ್ತು ಅಲ್ಲ. ಅದರಿಂದಾಗಿ ಇದನ್ನ ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ. ಮಾಡರ್ನ್ ಮೆಡಿಸಿನ್ ನಾವು ಸುಮ್ಸುಮ್ನೆ ಏನನ್ನು ಒಪ್ಕೊಳ್ಳಲ್ಲ, ಅದಕ್ಕೆ ಒಂದು ಆಧಾರ ಇರಬೇಕು. ಈಗ ಒಂದು ಔಷಧಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅದನ್ನ ಮೊದಲು ಪ್ರಾಣಿಗಳಲ್ಲಿ ಪ್ರಯೋಗ ಮಾಡ್ತಾರೆ, ಅದಾದ್ಮೇಲೆ ಮನುಷ್ಯರಲ್ಲಿ ಮಾಡಿ ನಮ್ಮ ಶರೀರದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ಅದನ್ನೆಲ್ಲ ಕಂಡುಕೊಂಡು ಆಮೇಲೆ ಅದನ್ನ ಹೇಳ್ತಾರೆ, ಅದನ್ನ ಈ ಕಾಯಿಲೆಗೆ ಈ ಔಷಧಿ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಈ ವಿಚಾರದಲ್ಲಿ ಅವ್ರಿಗೆ ಯಾವ ಥರನೂ ಹೇಳಕ್ ಆಗ್ತಾ ಇರಲಿಲ್ಲ. ಅದರಿಂದ ಸುಮಾರು ವರ್ಷ ಇದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇಲ್ಲ. ಆದರೆ ಕೆಲವು ವಿಚಿತ್ರ ಘಟನೆಗಳು ನಡೆದಾಗ ಡಾಕ್ಟರ್ಗಳು ಮತ್ತು ಬೇರೆ ವಿಜ್ಞಾನಿಗಳು ಇದ್ರ ಬಗ್ಗೆ ಸ್ವಲ್ಪ ಅವರು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಅಮೇರಿಕದಲ್ಲಿ ಬ್ರಯಾನ್ ವೀಸ್ ಅಂತ ಒಬ್ಬರು ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಈಗಲೂ ಇದ್ದಾರೆ. ಅವರು ಒಂದು ರೋಗಿಗೆ, ಒಂದು ಮಾನಸಿಕ ರೋಗ ಇರೋ ರೋಗಿಗೆ ಅವರು ಚಿಕಿತ್ಸೆ ಕೊಡ್ತಾ ಇದ್ರು.
ಆ ರೋಗಿಗೆ ಎಲ್ಲ ತರದ ಮಾನಸಿಕ ಸಮಸ್ಯೆಗಳು ಇತ್ತು. ನಿದ್ದೆ ಬರದೇ ಇರೋದು, ಆಂಗ್ಸೈಟಿ ಅಂತ ಹೇಳ್ತೀವಲ್ಲ ಆಂಗ್ಸೈಟಿ, ಡಿಪ್ರೆಷನ್ನು, ಮತ್ತೆ ಏನೇನೋ ಹೆದರಿಕೆ, ರಾತ್ರಿ ಕೆಟ್ಟ ಕನಸು ಬೀಳೋದು. ಹೀಗಾಗಿ ಒಂಥರ ನಾರ್ಮಲ್ ಆಗಿ ಜೀವನನೇ ಮಾಡಕ್ಕಾಗದಂತ ಸ್ಥಿತಿ ಇತ್ತು ಆ ರೋಗಿಗೆ. ಅವರು ಇವ್ರ ಹತ್ರ ಬಂದ್ರು, ಇವರು ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ಏನೇನು ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡಿದ್ರು. ಅವ್ರಿಗೂ ಇದರಲ್ಲಿ ಏನು ನಂಬಿಕೆ ಇರಲಿಲ್ಲ, ಆತ್ಮದಲ್ಲಿ ಪುನರ್ಜನ್ಮದಲ್ಲಿ ಅವ್ರಿಗೆ ಯಾವ ನಂಬಿಕೆನೂ ಇರಲಿಲ್ಲ. ಕೊನೆಗೆ ಅವರು ಏನ್ ಮಾಡಿದ್ರು, ಅವರ ನಾಲೆಡ್ಜ್ ಅಲ್ಲಿ ಏನೇನಿತ್ತು ಅದನ್ನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ರೀತಿ ಫಲ ಸಿಗಲಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಹಿಪ್ನೋಟೈಸ್ ಮಾಡ್ತಾರೆ. ಹಿಪ್ನೋಸಿಸ್ ಅಂತ ಗೊತ್ತಿರ್ಬೇಕಲ್ಲ ಎಲ್ರಿಗೂ. ಕನ್ನಡದಲ್ಲಿ ಏನ್ ಹೇಳ್ತಾರೆ ಹಿಪ್ನೋಸಿಸ್ಗೆ ಅಂದ್ರೆ, ಹಿಪ್ನೋಸಿಸ್ ಅಂದ್ರೆ ಸಾಮಾನ್ಯ ಎಲ್ರಿಗೂ ಅರ್ಥ ಆಗುತ್ತೆ, ಒಂದು ಸುಷುಪ್ತಿ ಮನಸ್ಸನ್ನ ಹೊರಗಡೆ ಎಳೆಯುವಂತ ಒಂದು ಪ್ರಕ್ರಿಯೆ ಅದು. ಸೊ ಇವ್ರು ಹಿಪ್ನೋಟೈಸ್ ಮಾಡ್ಬಿಟ್ಟು ಆ ಹಿಂದೆ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರು ಅಹಿತಕರ ಘಟನೆ ಏನಾದ್ರು ಆಗಿತ್ತ ಅಂತ ಅವರು ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಹಂಗೆ ಇದಕ್ಕೆ ರಿಗ್ರೆಷನ್ ಅಂತ ಹೇಳ್ತಾರೆ, ಅಂದ್ರೆ ಹಿಂದಕ್ಕೆ ಹೋಗೋದು. ಹಿಪ್ನೋಟೈಸ್ ಮಾಡ್ಬಿಟ್ಟು ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಏನಾರು ಆಗಿತ್ತಾ, ಅದನ್ನೆಲ್ಲ ಕೇಳ್ತಾರೆ. ಏನಾದ್ರೂ ಕೂಡ ಈ ಹೆಂಗಸ್ಗೆ ಒಂದು ಈ ರೋಗಿಗೆ ಯಾವುದೇ ರೀತಿಯ ಗುಣನೂ ಸಿಗಲ್ಲ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಅರ್ಥ ಆಗ್ಲಿಲ್ಲ, ಮತ್ತೆ ಈ ಇವ್ರಿಗೆ ಏನೋ ಒಂದು ಸಹಾಯ ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಒಂದಿವಸ ಅವ್ರೇನ್ ಮಾಡ್ತಾರೆ, ಹಿಪ್ನೋಟೈಸ್ ಮಾಡ್ಬಿಟ್ಟು ಯು ಗೋ ಟು ದಿ ಸೋರ್ಸ್ ಆಫ್ ಯುವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಸಮಸ್ಯೆ ಎಲ್ಲಿ ಶುರುವಾಯ್ತು ಅದ್ ನೀನೇ ಹುಡ್ಕೊಂಡು ಹೋಗಿ ಹೇಳು ಅಂತ ಹೇಳ್ತಾರೆ. ಆಗ ಇದ್ದಕ್ಕಿದ್ದಂಗೆ ಆ ರೋಗಿ ಹಿಂದೆ ಜನ್ಮಗಳದ್ದ ಘಟನೆಗಳನ್ನೆಲ್ಲ ಹೇಳಕ್ ಶುರು ಮಾಡ್ತಾರೆ. ಮೊದ್ಲು ಇವ್ರಿಗೇನು ಅರ್ಥ ಆಗಲ್ಲ ಸೈಕಿಯಾಟ್ರಿಸ್ಟ್ಗೆ, ಯಾಕಂದ್ರೆ ಅವ್ರಿಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಆದ್ರೆ ಅಲ್ಲೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾರೆ, ಹಿಪ್ನೋಟೈಸ್ ಮಾಡಿದಾಗ ರೆಕಾರ್ಡಿಂಗ್ ಆಗ್ತಾ ಇತ್ತು. ಇವಳು ಏನು ತುಂಬಾ ಹೇಳಿದ್ಲು ಇಲ್ಲಿ ವಿಚಾರದಲ್ಲಿ, ಅದು ರೋಗಿ ಒಂದು 14-16 ಜನ್ಮಗಳ ಬಗ್ಗೆ ಹೇಳ್ತಾ ಹೋಗ್ತಾಳೆ. ಕೆಲವು ಜನ್ಮಗಳಲ್ಲಿ ಅವಳಿಗೆ ಒಂಥರ ಇದು ಆಕ್ಸಿಡೆಂಟಲ್ ಡೆತ್ ಆಗಿತ್ತು, ಈ ಥರ ಎಲ್ಲ ಆಗಿ ಸುಮಾರು ಹೇಳ್ಕೊಂಡು ಬರ್ತಾಳೆ ಅವಳು. ಇದೆಲ್ಲ ರೆಕಾರ್ಡ್ ಆಗ್ತಾ ಇತ್ತು. ಇವ್ರಿಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸರಿ, ಅವಳನ್ನ ಮತ್ತೆ ಮಾಮೂಲಿ ಸ್ಥಿತಿಗೆ ತಂದರು. ಅದನ್ನೆಲ್ಲ ಕೇಳಿ ಕೇಳಿ ಇವರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ, ಇದು ಏನಿರ್ಬೋದು ಅಂತ. ಆಮೇಲೆ ಬೇರೆ ಯಾರಿಗಾದ್ರು ಈ ಥರ ಅನುಭವ ಆಗಿದೆಯಾ ಅಂತ ಅವ್ರು ಸ್ವಲ್ಪ ಯೋಚನೆ ಮಾಡಿ ಲೈಬ್ರರಿಗೆ ಹೋಗಿ ಹುಡ್ಕಕ್ಕೆ ಶುರು ಮಾಡಿದ್ರು. ಆಗ ಅವ್ರಿಗೆ ಗೊತ್ತಾಯ್ತು ಇನ್ನೂ ಕೆಲವ್ರಿಗೆ ಇದೇ ತರ ಆಗಿದೆ ಅಂತ ಗೊತ್ತಾಗಿ, ಆಮೇಲೆ ಅದನ್ನು ಮತ್ತೆ ಮತ್ತೆ ಆ ರೋಗಿನ ಹಿಪ್ನೋಟೈಸ್ ಮಾಡಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಆ ರೋಗಿಗೆ ಇದರಿಂದಲೇ ಕೂಡ ಗುಣ ಆಗಕ್ಕೆ ಶುರುವಾಯ್ತು. ಅವಳ ಹೆದರಿಕೆ ಹೋಯ್ತು, ಆಂಗ್ಸೈಟಿ ಹೋಯ್ತು, ಅವಳ ಪೂರ್ತಿ ನಾರ್ಮಲ್ ಆದ್ಲು. ಇವ್ರಿಗೆ ತುಂಬಾ ಆಶ್ಚರ್ಯ ಆಯ್ತು, ಯಾಕಂದ್ರೆ ಇದ್ರಲ್ಲಿ ನಂಬಿಕೆನೇ ಇಲ್ದೇ ಇರೋ ಡಾಕ್ಟರ್ಗೆ ಇದೇನು ಇದರಿಂದ ಇವಳಿಗೆ ಈ ತರ ಗುಣಮುಖಲಾದಲ್ಲ, ಏನಿರ್ಬೋದು ಅಂತ ಅವರು ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಿ ಆಮೇಲೆ ಇನ್ನೂ ಅನೇಕ ಜನಗಳಿಗೆ ಅವರು ಇದನ್ನ ಮಾಡೋಕ್ಕೆ ಶುರು ಮಾಡಿದ್ರು. ಈಗಲೂ ಮಾಡ್ತಾ ಇದ್ದಾರೆ. ಇದಕ್ಕೆ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಹೇಳ್ತೀವಿ, ಅಂದ್ರೆ ಹಿಂದಿನ ಜನ್ಮ ಕರ್ಕೊಂಡು ಹೋಗೋದು. ಸಾಮಾನ್ಯವಾಗಿ ನಮ್ಗೆ ಜಾಗೃತ ಮನಸ್ಥಿತಿ ಇಲ್ಲದೆ ನಮ್ಗೆ ಅದೇನು ಜ್ಞಾಪಕ ಇರೋದಿಲ್ಲ, ಅದಕ್ಕೆ ನಮ್ಗೆ ಒಂದು ಸುಪ್ತ ಮನಸ್ಸು ಅಂತ ಹೇಳ್ತೀವಲ್ಲ, ಅದರಲ್ಲಿ ಎಲ್ಲ ಈ ಮೆಮೊರೀಸ್ ಎಲ್ಲ ಅದ್ರಲ್ಲಿ ಅಡಗಿರುತ್ತೆ. ಅದನ್ನ ಈ ಹಿಪ್ನೋಟೈಸ್ ಮಾಡಿ ಕೆಲವು ಸಲ ಅದನ್ನೆಲ್ಲ ತಿಳ್ಕೊಳಿಕ್ ಆಗುತ್ತೆ. ಈಗ ಅವರು ರೆಗ್ಯುಲರ್ ಆಗಿ ಇದನ್ನ ಮಾಡಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಇವ್ರು ಮಾತ್ರ ಅಲ್ಲ, ಇನ್ನು ಬೇಕಾದಷ್ಟು ಸೈಕಿಯಾಟ್ರಿಸ್ಟ್ ಈ ತರ ಇನ್ನು ಏನೇನೋ ಅನೇಕ ಅನುಭವಗಳ ಮೂಲಕ ಇದ್ರ ಬಗ್ಗೆ ಸುಮಾರು ರಿಸರ್ಚ್ ನಡೀತಾ ಇದೆ. ಬೇಕಾದಷ್ಟು ದೇಶದಲ್ಲಿ ರಿಸರ್ಚ್ ನಡೀತಾ ಇದ್ರೆ ವೆಬ್ಸೈಟ್ಗಳು ಇದೆ. ಅದರಿಂದ ಇದನ್ನೆಲ್ಲ ತಗೊಂಡ್ರೆ ಈಗ ಪುನರ್ಜನ್ಮ ಪೂರ್ವಜನ್ಮ ಇದೆ ಅಂತ ಹೇಳೋದಕ್ಕೆ ಏನು ಸಂಕೋಚ ಬೇಡ. ಪೂರ್ವಜನ್ಮ ಪುನರ್ಜನ್ಮ ಇದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂದರೆ, ಕೆಲವು ಮಕ್ಕಳು ತುಂಬ ಚಿಕ್ಕ ವಯಸ್ಸಲ್ಲೇ ಯಾವುದೋ ಒಂದು ಫೀಲ್ಡಲ್ಲಿ, ಅದು ಹಾಡು ಹೇಳೋದಾಗ್ಬೋದು ಅಥವಾ ಇನ್ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಆಗಿರ್ಬೋದು, ಅವರು ಸಾಮಾನ್ಯವಾಗಿ ಯಾರೂ ಗಳಿಸಲಾಗದಂಥ ಒಂದು ಪ್ರತಿಭೆ ಗಳಿಸಿ, ಈಗ ಕೆಲವು ಮಕ್ಕಳೆಲ್ಲ 7 ವರ್ಷಕ್ಕೆ ಈ ಪ್ರೊಫೆಷನಲ್ ಸಿಂಗರ್ಸ್ ಆಡೋ ಥರ ಹಾಡ್ತಾರೆ, ಮತ್ತು ಕೆಲವು ಸಂಗೀತ ಕಚೇರಿಗಳನ್ನು ತುಂಬ ಚಿಕ್ಕ ವಯಸ್ಸಲ್ಲೇ ಮಾಡಿರೋದು ಬೇಕಾದಷ್ಟು ಜನ ಇದ್ದಾರೆ. ಇದಕ್ಕೂ ಕೂಡ ಇದು ಒಂದು ಉದಾಹರಣೆ, ಅಂದರೆ ಅವ್ರಿಗೆ ಪೂರ್ವಜನ್ಮದಲ್ಲಿ ಇದೇ ಒಂದು ಕಲೆಯನ್ನು ಅವ್ರು ಕಲ್ತಿರ್ತಾರೆ, ಅದು ಇನ್ನೂ ಮುಂದುವರೆದು ಅವರು ಅದಕ್ಕಿಂತ ಚೆನ್ನಾಗಿ ಅವರು ಅದನ್ನ ಪ್ರಾಕ್ಟೀಸ್ ಮಾಡಿ ಹಾಡೋಕ್ಕೆ ಅಥವಾ ಬೇರೆ ಯಾವುದಾದ್ರೂ ಆಗಲಿ ಅದರಲ್ಲಿ ಆ ಫೀಲ್ಡಲ್ಲಿ ಅವರು ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಅದರಿಂದ ಅವ್ರಿಗೆ ತುಂಬ ಬೇಗ, ಅಂದರೆ ಸಾಮಾನ್ಯವಾಗಿ ನಾವೊಂದು ಆ ವಯಸ್ಸಲ್ಲಿ ಅಷ್ಟೊಂದು ಪ್ರತಿಭೆ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ಆ ಒಂದು ಪ್ರತಿಭೆ ಬರಬೇಕಾದ್ರೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಸಿಂಗರ್ ಮಾತ್ರ ಅಲ್ಲ, ಈಗ ಸ್ಪೋರ್ಟ್ಸಲ್ಲೂ ಇರ್ಬೋದು, ಕೆಲವ್ರಿಗೆ ಆ ಥರ ಆಡೋಕ್ಕಾಗುತ್ತಂತ. ಈಗ ಇವ್ರನ್ನ ಯಾರನ್ನ ಮ್ಯಾರಡೋನ್ಗೆ ಮ್ಯಾಜಿಷಿಯನ್ ಅಂತ ಹೇಳ್ತಾ ಇದ್ರು, ಈ ಧ್ಯಾನ್ ಚಂದ್ಗೂ ಹಂಗೆ ಹೇಳೋರು, ನಮ್ಮ ಹಾಕಿ ಅವರ ಆಟ ನೋಡಿದ್ರೆ ಒಂಥರ ಈಗ ಮನುಷ್ಯರು ಹಿಂಗೆ ಆಡೋಕ್ಕಾಗುತ್ತೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಆಡೋರು. ಇದು ಎಲ್ಲ ಪೂರ್ವಜನ್ಮದ್ದು ಇರಬಹುದು, ಅದು ಒಂದು ಸಾಧ್ಯತೆ ಇದೆ. ಸೊ ಪೂರ್ವಜನ್ಮ ಇದೆ ಅನ್ನಕ್ಕೆ ಇದು ಇನ್ನೊಂದು ನಿದರ್ಶನ. ಈಗ ಪ್ರಸ್ತುತ ಈ ಒಂದು ನಡೀತಾ ಇದೆ ಈ ರೀತಿ ಪುನರ್ಜನ್ಮದ ಬಗ್ಗೆ ಅಥವಾ ಹಿಂದಿನ ಜನ್ಮದಲ್ಲಿ ಅವ್ರು ಹೇಗೆ ಹುಟ್ಟಿದ್ರು ಏನು ಅನ್ನೋದ್ರ ಕಥೆಗಳೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಹಿಂದೆನು ಭಗವಾನ್ ಶ್ರೀ ಕೃಷ್ಣ ಭಗವದ್ಗೀತೆಯಲ್ಲೂ ಸಹ ಜನ್ಮ ಪುನರ್ಜನ್ಮಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ತಿಳಿಸೋದಾದ್ರೆ, ಭಗವದ್ಗೀತೆಯಲ್ಲಿ ತುಂಬಾ ಹೇಳಿದೆ, ಒಂದು 2 ಶ್ಲೋಕಗಳಲ್ಲಿ ಈ ಪುನರ್ಜನ್ಮ ಅನ್ನೋ ಪದಾನೇ
ಉಪಯೋಗಿಸಿರಿ. ಜನ್ಮ ಕರ್ಮಚ ಮೇ ದಿವ್ಯ ಮೇವಂ ಯೋವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ಒಂದು ಶ್ಲೋಕ ಇದೆ. ಆ ಬ್ರಹ್ಮ ಭೋ ನಾಲ್ಲೋಕಾಹ ಪುನರಾವರ್ತಿ ನೋರ್ಜುನ ಮಾಮೋಪೇಚ್ಛತು ಕೌಂತಯ್ಯ ಪುನರ್ಜನ್ಮ ನ ವಿದ್ಯತೆ. ಇದು ಎರಡು ಶ್ಲೋಕದಲ್ಲಿ ಪುನರ್ಜನ್ಮ ಅನ್ನೋ ಪದನೇ ಉಪಯೋಗಿಸಿದೆ. ಇದಲ್ಲದೆ ಇನ್ನು ಬೇಕಾದಷ್ಟು ಶ್ಲೋಕಗಳಲ್ಲಿ ಪುನರ್ಜನ್ಮ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಯಾವುದೇ ಸಂಶಯಕ್ಕೆ ಆಸ್ಪದ ಇಲ್ಲದೆ ಇರೋ ರೀತಿಯಲ್ಲಿ ಹೇಳಿದೆ. ಎರಡನೇ ಅಧ್ಯಾಯದಲ್ಲೇ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಮ್ಯಾತಿ ನವಾನಿ ದೇಹಿ. ಅಂದ್ರೆ ಹೇಗೆ ಒಬ್ಬ ಮನುಷ್ಯ ಹಳೆಯ ವಸ್ತ್ರಗಳನ್ನು ತ್ಯಜಿಸಿ ಹೊಸ ವಸ್ತ್ರಗಳನ್ನು ಧರಿಸೋ ರೀತಿ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆಯುತ್ತೆ ಅಂತ. ಇದೇ ರೀತಿ ಇನ್ನೂ ಸುಮಾರು ಶ್ಲೋಕಗಳಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮುಹ್ಯತಿ. ಅಂದರೆ ಒಂದು ವ್ಯಕ್ತಿಗೆ ಬಾಲ್ಯಾವಸ್ಥೆ ಬರುತ್ತೆ, ಯವನಾವಸ್ಥೆ ಬರುತ್ತೆ, ವೃದ್ಧಾಪ್ಯ ಬರುತ್ತೆ. ಅದೇ ರೀತಿ ದೇಹಾಂತರ ಅಂದರೆ ಬೇರೆ ಒಂದು ದೇಹ ಪ್ರಾಪ್ತಿ ಇದು ಆಗುತ್ತೆ. ಇದು ಅಲ್ಲದೆ ಇನ್ನೂ ಅನೇಕ, ಈಗ ಆರನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯ ಒಂದು ಸಾಧನೆ ಮಾಡ್ತಾ ಇರಬೇಕಾದ್ರೆ ಅದನ್ನು ಪೂರ್ಣ ಹಂತದಲ್ಲಿ ತಲುಪಕ್ಕೆ ಮುಂಚೆ ಮರಣ ಆದರೆ ಅವನ ಗತಿ ಏನಾಗುತ್ತೆ ಅಂತ ಅರ್ಜುನ ಕೇಳ್ತಾನೆ. ಇದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಅವನು ಮತ್ತೆ ಯಾವುದೋ ಒಂದು ಯೋಗಿಗಳ ಮನೆಯಲ್ಲೇ ಹುಟ್ಟುತ್ತಾನೆ ಅಥವಾ ಶ್ರೀಮಂತರಾಗಿ ಒಳ್ಳೆ ಎಲ್ಲ ಅನುಕೂಲ ಇರುವಂತಹ ಮನೆಯಲ್ಲಿ ಹುಟ್ಟಿ ಅವನು ಹಿಂದೆ ಜನ್ಮದ ಇದರಿಂದ ಅವನು ಮುಂದುವರಿಸ್ಕೊಂಡು ಹೋಗ್ತಾನೆ. ಇದೇ ರೀತಿಯಾಗಿ ಅವನು ಅಂತಿಮ ಒಂದು ಸಿದ್ಧಿ ಅಂತ ನಾವೇನು ಹೇಳ್ತೀವಿ ಮೋಕ್ಷ ಅಂತ ಅದನ್ನು ಪಡ್ಕೊಳ್ತಾನೆ. ಅನೇಕ ಜನ್ಮ ಸಂಸಿದ್ಧ ತದೋಯಾತಿ ಪರಾಮಗತಿ, ಇದರಲ್ಲೂ ಕೂಡ ಅನೇಕ ಜನ್ಮ ಅಂತ ಬರುತ್ತೆ. ಇದರಲ್ಲೂ ಪುನರ್ಜನ್ಮ ಪೂರ್ವಜನ್ಮದಿದೆ. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಹಿಂಗೆ ಭಗವದ್ಗೀತೆಯಲ್ಲಿ ಸುಮಾರು ಶ್ಲೋಕಗಳಲ್ಲಿ ಈ ಪುನರ್ಜನ್ಮದ ಉಲ್ಲೇಖ ಇದೆ. ಇದರಲ್ಲಿ ಯಾವ ಸಂಶಯಕ್ಕೂ ಆಸ್ಪದ ಇಲ್ಲದೆ ಇರೋ ರೀತಿ ಭಗವದ್ಗೀತೆ ಹೇಳಿದೆ. ಭಗವದ್ಗೀತೆ ಉಪದೇಶ ಆಗಿ ಒಂದು 5,000 ವರ್ಷಕ್ಕಿಂತ ಜಾಸ್ತಿ ಆಯಿತು. ಅದಕ್ಕೆ ಮುಂಚೆ ಈಗ ವೇದಗಳಿಗೆ ಯಾವ ಕಾಲ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಅನಾದಿ ಕಾಲದ. ಅದಕ್ಕೆ ಅದನ್ನ ಅನಾದಿ ಅಪೌರುಷೇಯ ಅಂತ ಹೇಳ್ತೀವಿ. ವೇದಗಳದ್ದು ಸುಮಾರು ಅದರ ಬಗ್ಗೆ ಉಲ್ಲೇಖ ಇರುತ್ತೆ, ಪುರಾಣಗಳದ್ದು ಇದೆ, ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಇದೆ. ಅಂದ್ರೆ ಬೇರೆ ಬೇರೆ ಗ್ರಂಥಗಳಲ್ಲೂ ಸಹ ಉಲ್ಲೇಖ ಆಗಿದೆ. ಇದೆ 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 ಇರುತ್ತೆ, ಡೆಫಿನೆಟ್ ಆಗಿರುತ್ತೆ. ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಸರ್? ಅದು ನಾನು ಜಾಸ್ತಿ ಅದನ್ನೆಲ್ಲ ಓದಿಲ್ಲ, ಅದು ಎಲ್ಲೋ ನಾನು ಇದನ್ನು ಪ್ರವಾಸನ ಕೇಳಿದಾಗ ಪುರಾಣಗಳಲ್ಲಿ ಅದ್ರ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ನಾನು ಜಾಸ್ತಿ ಓದಿರೋದು ಭಗವದ್ಗೀತೆಯಿಂದ ಭಗವದ್ಗೀತೆ ಬಗ್ಗೆ ಜಾಸ್ತಿ ಇದಾಗಿ ಹೇಳಿದೆ. ಪುನರ್ಜನ್ಮದ ಬಗ್ಗೆ ತಿಳ್ಕೊಂಡ್ರೆ ಒಬ್ಬ ವ್ಯಕ್ತಿಗೆ, ಅಂದ್ರೆ ಇವಾಗ ಮಾತಾಡ್ತಾ ಹೇಳಿದ್ರಿ ಸಾಕಷ್ಟು ಜನ್ಮಗಳನ್ನ ನಾವು ಎತ್ತಿ ಅಥವಾ ಅದೇನಾದ್ರೂ ಪೂರ್ಣ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಜನ್ಮ ಹುಟ್ಟಿ ಬರ್ತಾರೆ ಅಂತ. ಸೊ ಅದ್ರಲ್ಲಿ ಪೂರ್ಣ ಮಾಡ್ಕೋತಾರೆ ಮೋಕ್ಷ ಪಡೆಯೋ ತನಕ ಅಂತ. ಸೊ ಆಗಿದ್ರೆ ಈ ಪುನರ್ಜನ್ಮ ಜನ್ಮ ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಒಬ್ಬ ಮನುಷ್ಯನಿಗೆ ಏನ್ ಅನುಕೂಲ ಆಗುತ್ತೆ ಸರ್? ಒಬ್ಬ ಮನುಷ್ಯ ಯಾವಾಗಲೂ ಒಂದು ತಿಳ್ಕೊಳ್ಬೇಕಾದ ವಿಚಾರ ಏನು ಅಂದರೆ ಅವನ ಕಷ್ಟ ಸುಖಕ್ಕೆ ಬೇರೆ ಯಾರು ಕಾರಣ ಅಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಆಗ ಆ ಮನುಷ್ಯ ತನ್ನಂತಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ, ನಮಗೇನಾದ್ರು ತೊಂದರೆ ಆದರೆ ಬೇರೆಯವ್ರನ್ನ ಬೈತೀವಿ, ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಸಾಮಾನ್ಯ ಜನರು ಮಾಡೋದಿಲ್ಲ. ಇದ್ರ ಬಗ್ಗೆ ಒಂದು ಮನವರಿಕೆ ಆದರೆ ಆ ಮನುಷ್ಯ ತನ್ನನ್ನು ತಾನು ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಮತ್ತು ಈ ಇನ್ನೊಂದೇನಂದರೆ ಈ ಪುನರ್ಜನ್ಮ ಅಂದರೆ ಕರ್ಮ ಪುನರ್ಜನ್ಮ ಇದೆರಡು ಒಂದಕ್ಕೊಂದಕ್ಕೆ ಸಂಬಂಧ ಇರೋದು. ಅಂದರೆ ನಾವು ಮಾಡೋ ಕರ್ಮದ ಫಲ ನಾವು ಅನುಭವಿಸ್ತೀವಿ. ಅದೇನಂದ್ರೆ ಈ ಜನ್ಮದಲ್ಲಿ ಮಾಡಿದ ಕರ್ಮನೂ ಆಗ್ಬೋದು, ಹಿಂದೆ ಜನ್ಮದಲ್ಲಿ ಮಾಡಿದ ಕರ್ಮನೂ ಆಗ್ಬೋದು. ಯಾಕಂದ್ರೆ ಎಲ್ಲದಕ್ಕೂ ನಾವು ಈ ಜನ್ಮದಲ್ಲೇ ನಮಗೆ ಉತ್ತರ ಸಿಗಲ್ಲ. ಈಗ ಕೆಲವು ಟೈಮ್ ಹುಟ್ಟಿದ ತಕ್ಷಣ ಏನೋ ಸಮಸ್ಯೆ ಇರುತ್ತೆ, ಅದಕ್ಕೆ ಏನು ಕಾರಣ ಅಂದರೆ ನಿಖರವಾಗಿ ಹೇಳಲಿಕ್ಕಾಗಲ್ಲ. ಕೆಲವು ಕಾರಣಗಳಿದೆ, ಬಟ್ ಅದ್ಯಾವ ಕಾರಣನೂ ಇಲ್ದೇನೂ ಕೆಲವು ಸಮಸ್ಯೆಗಳಾಗುತ್ತೆ. ಇದಕ್ಕೆ ಮತ್ತೆ ಮುಂದೆ ಆಗೋ ಸಮಸ್ಯೆಗಳಿಗೂ ಕೂಡ ಈ ಜನ್ಮದಲ್ಲಿ ಅಲ್ದೇವರೆ ಹಿಂದೆ ಜನ್ಮದಲ್ಲಿ ಅದಕ್ಕೆ ಉತ್ತರ ಇದೆ ಅಂತ ಹೇಳ್ಬೋದು. ಇದನ್ನು ತಿಳ್ಕೊಂಡ್ರೆ ಆ ಮನುಷ್ಯ ತಪ್ಪು ಮಾಡೋದನ್ನು ಕಡಿಮೆ ಮಾಡ್ತಾನೆ. ಈಗ ನೀವೇ ಸಮಾಜದಲ್ಲಿ ನೋಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಅಂತ. ಯಾವ ಟಿವಿ ಚಾನಲ್ ಹಾಕಿದ್ರು ಕೂಡ ಕೊಲೆ, ದರೋಡೆ, ಅತ್ಯಾಚಾರ ಇದೇ ನಡೀತಾ ಇದೆ. ಇದನ್ನು ನಾವು ಬರೀ ಕಾನೂನಿನಿಂದ ಸರಿ ಮಾಡೋಕ್ಕಾಗಲ್ಲ, ಅದಕ್ಕೆ ಮನುಷ್ಯನೇ ತಿಳ್ಕೊಳ್ಬೇಕು. ಹಂಗೆ ಇದನ್ನ ಚಿಕ್ಕ ವಯಸ್ಸಿಂದ ಇದನ್ನೆಲ್ಲ ಹೇಳ್ತಾ ಬಂದರೆ ಅವರಲ್ಲಿ ಆ ಒಂದು ಪಾಪ ಭೀತಿ ಅನ್ನೋದು ಬರಬೇಕು ಮನುಷ್ಯರಿಗೆ. ನಾನು ತಪ್ಪು ಮಾಡಿದ್ರೆ ಅದರ ಫಲ ನಾನು ಅನುಭವಿಸ್ತೀನಿ ಅನ್ನೋದು ಬಂದರೆ ಆಗ ಆ ಮನುಷ್ಯ ಬದಲಾಗ್ತಾನೆ. ಇಲ್ಲದೆ ಹೋದರೆ ಈಗ ನಾವು ದುಡ್ಡು ಕೊಟ್ಟು ನ್ಯಾಯನೂ ಕೊಂಡ್ಕೊಳ್ತೀವಿ ಅನ್ನೋ ಒಂದು ಮನೋಭಾವನೆ ಇದೆ, ಅಧಿಕಾರ ಇದೆ, ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ ಇದೆ. ಇವರಿಗೆಲ್ಲ ಅದು ಯಾವಾಗಲೂ ನಮ್ಗೆ ಅದು ತಿರುಗಿಸಿ ಬರುತ್ತೆ ಅಂತ ಗೊತ್ತಾದರೆ ಅವ್ರು ಒಳ್ಳೆ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಇವಾಗ ನಾನು ನಿರೂಪಣೆಯಲ್ಲಿ ಹೇಳ್ದಂಗೆ ಮನೆಯಲ್ಲೇ ಒಟ್ಟು ಪೋಷಕರ ಪಾತ್ರ ತುಂಬ ಇರುತ್ತೆ ಮಗುಗೆ ಒಳ್ಳೆ ಸಂಸ್ಕಾರ ಕೊಡೋದ್ರಲ್ಲಿ ಅಂತ. ಅಂದ್ರೆ ಈಗ ಜನ್ಮ ಪುನರ್ಜನ್ಮ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಹೇಳ್ಬೇಕು, ತಿಳಿ ಹೇಳ್ಬೇಕು ಅಂತನ ಹೇಗೆ ಸರ್? ಈಗ ಹೇಳ್ತಾ ಇಲ್ವಲ್ಲ ಇದನ್ನೆಲ್ಲ ಸಾಮಾನ್ಯವಾಗಿ ಮೊದಲು ನಮ್ಗೆಲ್ಲ ಇದ್ರ ಬಗ್ಗೆ ಹೇಳ್ತಾ ಇರೋರು ಯಾವಾಗ್ಲೂ ನಿನ್ನೆ ತಪ್ಪು ಮಾಡಿದ್ರೆ ನಿನ್ಗೆ ಇದು ಆಗುತ್ತೆ, ಮತ್ತೆ ಅವ್ರ ಮನೇಲಿ ಏನೋ ಕಷ್ಟ ಬಂದು ಇದು ನನ್ನ ಕರ್ಮ ಅಂತ ಸಾಮಾನ್ಯವಾಗಿ ಹಳೆ ಕಾಲದವ್ರು ಎಲ್ಲರೂ ಹೇಳ್ತಾ ಇದ್ರು ಇದು ನನ್ನ ಪ್ರಾರಬ್ಧ ಕರ್ಮ ಅಂತ ಹೇಳೋರು, ಮತ್ತೆ ಬೇರೆ ಯಾರಿಗಾರು ಏನು ಮಾಡೋಕ್ಕಾಗಲ್ಲಪ್ಪ ಅನುಭವಿಸ್ಬೇಕು ಅಂತ ಹೇಳ್ತಾ ಇದ್ರು. ಅದನ್ನ ಮೊದಲೇ ಹೇಳ್ಕೊಂಡ್ರೆ ಆ ಮನುಷ್ಯ ತಪ್ಪುದಾರಿಗೆ ಹೋಗೋದನ್ನ ಕಡಿಮೆ ಮಾಡ್ಬೋದು. ಅಂದ್ರೆ ಇವಾಗ ಪುನರ್ಜನ್ಮದ ಬಗ್ಗೆ ಮನುಷ್ಯನಿಗೆ ಗೊತ್ತಾಯಿತು ಅಂತಂದ್ರೆ ಈಗ ಅಂದ್ರೆ ನೆಕ್ಸ್ಟ್ ಮುಂದೆ ತಪ್ಪು ಮಾಡಬಾರದು ಅನ್ನೋದು ಒಂದು ಜಾಗೃತ ಆಗ್ತಾನೆ ಅಂತ ಹೇಳಿದ್ರಿ. ಸೊ ಜಾಗೃತ ಆಗೋದ್ರಿಂದ
ಸಮಾಜಕ್ಕೆ ಏನ್ ಒಳಿತ ಆಗುತ್ತೆ ಸರ್? ಖಂಡಿತವಾಗ್ಲೂ ಆಗುತ್ತೆ. ಈಗ ಒಬ್ಬೊಬ್ಬ ಮನುಷ್ಯನು ಬದಲಾದ್ರೆ ಒಂದೊಂದು ಕುಟುಂಬನು ಬದಲಾಗುತ್ತೆ, ಹಂಗೆ ಒಂದೊಂದು ಕುಟುಂಬನು ಬದಲಾದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ಆಗೇ ಆಗುತ್ತೆ. ನಾವೆಲ್ಲ ನೋಡ್ತಾ ಇರೋಂಗೆ ನಮ್ಮ ಸಮಾಜದಲ್ಲಿ ಒಳ್ಳೆ ಪರಿಸ್ಥಿತಿ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ನಾನು ಮೊದಲೇ ಹೇಳ್ದಂಗೆ ಟಿವಿ ನ್ಯೂಸ್ ಹಾಕಿದ್ರೆ ಬರೀ ದಿವಸ ಇದೆ, ಬೇರೆ ಏನೂ ಇರೋದಿಲ್ಲ. ಇದು ಬದಲಾಗಬೇಕಾದ್ರೆ ಹೇಗೆ? ಬರೀ ಕಾನೂನಿನಿಂದ ಸಮಾಜವನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಮಗೆ ಈ ಧಾರ್ಮಿಕ ಮನೋಭಾವ ಒಂದು ಬರಬೇಕು, ಅದು ಈಗ ಕಡಿಮೆ ಆಗಿರೋದ್ರಿಂದ ಎಲ್ಲಾ ಕಷ್ಟಗಳಿಗೂ ಅದೇ ಕಾರಣ ಆಗ್ತಾ ಇರೋದು. ಅಂದ್ರೆ ಇತ್ತೀಚೆಗಂತೂ ಈಗ ನಾವು ಜನ್ಮ ಪುನರ್ಜನ್ಮ ಅಂತ ಮಾತಾಡ್ತಾ ಇದ್ದೀವಿ ಸರ್, ಹಾಗಿದ್ರೆ ಜಾತಿ ಅಂತ ಇತ್ತೀಚೆಗೆ ತುಂಬಾ ಚಾಲ್ತಿಯಲ್ಲಿ ಇರುತ್ತೆ. ಹಾಗಿದ್ರೆ ಈ ಜಾತಿಯಲ್ಲಿ ಹುಟ್ಟಿದವನು ಮತ್ತೆ ಮುಂದಿನ ಜನ್ಮ ಅಥವಾ ಪುನರ್ಜನ್ಮ ಅಂತ ಬಂದಾಗ ಅದೇ ಜಾತಿಯಲ್ಲಿ ಹುಡ್ತಾನ ಹೇಗೆ ಸರ್? ಈ ಜಾತಿ ಅನ್ನೋದು ಸನಾತನ ಧರ್ಮದಲ್ಲಿ ಇಲ್ಲ. ಇದು ಯಾಕೆ ಬಂತು ಅದು ಗೊತ್ತಿಲ್ಲ. ಇದು ಬ್ರಿಟಿಷ್ನವರು ಮಾಡಿದ ಚೇಷ್ಟೆನೂ ಇದೆ ಇದರಲ್ಲಿ. ಅವರು ನಮ್ಮ ಸಮಾಜವನ್ನು ಒಡೆಯೋಕ್ಕೋಸ್ಕರ ಅವರು ಮಾಡಿದ್ರು. ಇದಕ್ಕೆ ಯಾವುದೇ ಆಧಾರನೂ ಇಲ್ಲ. ನೀವು ಭಗವದ್ಗೀತೆ ತಗೊಂಡ್ರೆ ಭಗವದ್ಗೀತೆಯಲ್ಲಿ ಏನು ಹೇಳಿದೆ? ಚಾತುರ್ವರ್ಣ ಮಯಾ ಸಿಸ್ಟಮ್ ಗುಣಕರ್ಮ ವಿಭಾಗಶಃ ಅಂತ ನಾಲ್ಕು ವರ್ಣ. ಆ ನಾಲ್ಕು ವರ್ಣ ಯಾವುದು, ಅದಕ್ಕೆ ಆಧಾರ ಏನು ಅಂದರೆ ಗುಣ ಕರ್ಮ. ನಮ್ಮ ಗುಣಗಳು ಹೇಗಿರುತ್ತೆ ಮತ್ತು ನಾವು ಮಾಡೋ ಕರ್ಮ ಹೇಗಿರುತ್ತೆ, ಅದರ ಮೇಲೆ ನಾಲ್ಕು ವರ್ಣ. ಈ ನಾಲ್ಕು ವರ್ಣ ಯಾವುದು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ವರ್ಣ. ಎಲ್ಲೂ ಇದು ಮೇಲು ಕೀಳು ಅಂತ ಎಲ್ಲೂ ಹೇಳಿಲ್ಲ. ಈ ಮೇಲ್ಜಾತಿ ಕೀಳ್ ಜಾತಿ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ. ಇದು ತುಂಬಾ ತಪ್ಪು ಕಲ್ಪನೆ, ನಾವು ಯಾರು ಮಾಡಬಾರದು. ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳಿರೋದೇನು? ಸಮೋಹಂ ಸರ್ವಭೂತೇಶು ನಮೇದ್ವೇಷೋಸ್ತಿ ನ ಪ್ರಿಯ, ಅಂದ್ರೆ ನನಗೆ ಎಲ್ಲರೂ ಒಂದೇ ಅಂತ ಹೇಳಿರೋದು. ನಾನು ಯಾರನ್ನೋ ಕೆಲವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ, ಇನ್ ಕೆಲವ್ರನ್ನ ಕಡಿಮೆ ಪ್ರೀತಿ ಮಾಡ್ತೀನಿ ಅಂತ ದೇವ್ರು ಹೇಳಿಲ್ಲ. ಸಮವಂ ಸರ್ವಭೂತೇಶ, ಎಲ್ಲಾರನ್ನೂ ಒಂದೇ ಸಮ ನೋಡ್ತೀನಿ ಅಂತ ಭಗವಂತ ಹೇಳೋರು. ಈಗ ನಾವು ಯಾರು ಮೇಲು ಕೀಳು ಅಂತ ಹೇಳಕ್ ನಾವು ಯಾರು? ಅಹಮಾತ್ಮ ಗುಡ ಕೇಶ ಸರ್ವಭೂತ ಯಹಸ್ಥಿತ ಅಂತ ಹೇಳಿ ಎಲ್ಲ ಪ್ರಾಣಿಗಳಲ್ಲಿರೋದು ನಾನೇ ಅಂತ ಹೇಳಿರೋದು. ಹಾಗಾದ್ರೆ ಇನ್ನೊಬ್ಬ ಮನುಷ್ಯನ ನಾನು ಕೀಳಂತ ಹೆಂಗೆ ನೋಡ್ಲಿಕ್ಕಾಗುತ್ತೆ? ಅವ್ರು ಕೀಳು ಜಾತಿ ಅಂತ ಹೆಂಗೆ ಹೇಳಲಿಕ್ಕಾಗುತ್ತೆ? ಜಾತಿ ಅನ್ನೋ ಪದನ್ನೇ ನಾವು ಇದರಲ್ಲಿ ಉಪಯೋಗಿಸಿಲ್ಲ. ನಾ ಎಷ್ಟೋ ಜನ ಈ ಮನುಸ್ಮೃತಿ ಬಗ್ಗೆ ಕೋಟ್ ಮಾಡ್ತಾರೆ. ನಾ ಮನುಸ್ಮೃತಿ ಪೂರ್ತ ಓದಿಲ್ಲ, ಆದರೆ ಕೆಲವು ಸರ್ಚ್ ಮಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಮನುಸ್ಮೃತಿಲಿ ಕೂಡ ಇದನ್ನೇ ಹೇಳಿರೋದು, ವರ್ಣನೇ ಹೇಳಿರೋದು. ಈ ವರ್ಣ ಏನು ಅಂದರೆ ಆ ನಮ್ಮ ಗುಣಗಳ ಮೇಲೆ ನಾವು ಮಾಡೋ ಕರ್ಮದ ಮೇಲೆ. ಈಗ ನೀವು ಯಾವುದೇ ಒಂದು ಇದು ಇನ್ಸ್ಟಿಟ್ಯೂಷನ್ ತಗೊಳ್ಳಿ, ನಮ್ಮ ಹಾಸ್ಪಿಟ್ಲೆ ತಗೊಳ್ಳಿ, ಬರೀ ಡಾಕ್ಟ್ರಿಂದ ಹಾಸ್ಪಿಟ್ಲ್ ನಡೆಯಲ್ಲ. ಡಾಕ್ಟರ್ಸ್ ಬೇಕು, ನರ್ಸಸ್ ಬೇಕು, ಲ್ಯಾಬ್ ಟೆಕ್ನಿಷಿಯನ್ಸ್ ಬೇಕು, ಆಮೇಲೆ ರಿಸೆಪ್ಷನಿಸ್ಟ್ ಬೇಕು, ಎಕ್ಸ್ರೇ ಟೆಕ್ನಿಷಿಯನ್ ಬೇಕು, ಹೌಸ್ ಕೀಪಿಂಗ್ ಸ್ಟಾಫ್ ಬೇಕು. ಈ ಹಾಸ್ಪಿಟ್ಲು ಕ್ಲೀನ್ ಮಾಡಿದೇವ್ರೆ ನಮ್ಮ ಕೆಲಸ ನಾವು ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಈ ನಮ್ಮ ಶರೀರದಲ್ಲಿ ಅನೇಕ ಅಂಗಗಳಿದೆ, ಹಾರ್ಟ್ ಇದೆ, ಲಂಗ್ಸ್ ಇದೆ, ಬ್ರೈನ್ ಇದೆ, ಕಿಡ್ನಿ ಇದೆ. ಕಿಡ್ನಿ ಕೆಲಸಕ್ಕೆ ಬಾರದು ಅಂತ ನಾವು ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಕಿಡ್ನಿ ಫೇಲ್ ಆದರೆ ಮನುಷ್ಯ ಸತ್ತು ಹೋಗ್ತಾನೆ. ಇದರಿಂದ ಎಲ್ಲರ ಸಮಾಜದಲ್ಲಿ ಹಿಂಗೆ ಎಲ್ಲರೂ ಬೇಕು. ಯಾರು ಮೇಲು ಯಾರು ಕೀಳು ಅಂತ ಅಲ್ಲ, ಎಲ್ಲರೂ ಅವರವ್ರಿಗೆ ಅವರವ್ರದೇ ಆದ ಒಂದು ಸ್ಥಾನ ಇದೆ ಸಮಾಜದಲ್ಲಿ. ಎಲ್ಲೂ ಕೂಡ ದೇವರು ಪೂಜಾರಿ ಮೇಲೆ ಅನುಗ್ರಹ ಮಾಡ್ತಾನೆ, ಪೌರ ಕಾರ್ಮಿಕರ ಮೇಲೆ ಅನುಗ್ರಹ ಮಾಡೋದಂತ ಎಲ್ಲೂ ಹೇಳಿಲ್ಲ. ಇದು ಜನಗಳ ಒಂದು ತಪ್ಪು ಕಲ್ಪನೆ. ಜಾತಿ ಅನ್ನೋದು ಇಲ್ಲವೇ ಇಲ್ಲ. ಇದು ಪ್ರಾಚೀನ ಕಾಲದಲ್ಲಿ ಜಾತಿ ಅಂತ ಇರಲಿಲ್ಲ. ಈಗ ನಮ್ಮ ಋಷಿಗಳಲ್ಲಿ ಎಷ್ಟೋ ಜನ ಅವರು ತಂದೆ ತಾಯಿಗಳು ಬ್ರಾಹ್ಮಣರಾಗಿರ್ಲಿಲ್ಲ. ವಾಲ್ಮೀಕಿ ಏನಾಗಿದ್ರು? ದರೋಡೆಕಾರ ಆಗಿದ್ರು, ಆಮೇಲೆ ಅವರು ಋಷಿ ಆದರು. ಅದೇನಂದ್ರೆ ಅವರ ಕರ್ಮದಿಂದ ಆಗಿದ್ದು. ಹಿಂಗೆ ಆದ್ರೆ ಪ್ರತಿಯೊಬ್ಬರಿಗೂ ಆ ಒಂದು ಆ ಸಾಮರ್ಥ್ಯ ಇದೆ, ಅದನ್ನ ನಾವು ತಿಳ್ಕೊಳ್ಬೇಕು. ಜನ್ಮನಾ ಜಾಯತೆ ಶೂದ್ರೋ ಕರ್ಮಣಾ ದ್ವಿಜ ಉಚ್ಚತೆ ಅಂತ ಹೇಳಿರೋದು. ಹುಟ್ಟಿದ ನಾವೆಲ್ಲರೂ ಶೂದ್ರೆ. ಶೂದ್ರ ಅಂದ್ರೆ ಅದೇನೋ ಒಂದು ಒಂಥರ ಒಂದು ಕೀಳು ಅನ್ನೋ ಪದ ಅಲ್ಲ. ಅದು ಶೂದ್ರ ಅಂದ್ರೆ ಏನು? ಈ ಮ್ಯಾನ್ಯುಯಲ್ ಲೇಬರ್ ಮಾಡುವಂಥದ್ದು. ಅವ್ರಿಗೆ ಹೆಚ್ಚು ಬುದ್ಧಿ ಇರೋದಿಲ್ಲ. ಈಗ ಅವ್ರ ಕೆಲಸ ನಮಗೆ ಮಾಡೋಕ್ಕಾಗತ್ತ? ಮಾಡೋಕ್ಕಾಗಲ್ಲ ನಮಗೆ. ಅವರಿಲ್ದೆ ಹೋದ್ರೆ ಸಮಾಜ ನಡೆಯುತ್ತಾ? ಈಗ ನಾ ಕಾರ್ ತಗೊಂಡ್ರೆ ಕಾರ್ ಓಡ್ಸಕ್ ರೋಡ್ ಮಾಡೋದು ನನ್ನ ಕೈಲಿ ಆಗಲ್ಲ ರೋಡ್ ಮಾಡಕ್ಕೆ. ಅದಕ್ಕೆ ಅವರೇ ಮಾಡಬೇಕು. ಅವ್ರಿಗೂ ಒಂದು ಸ್ಥಾನ ಇದೆ ಸಮಾಜದಲ್ಲಿ. ಇದನ್ನು ನಾವು ತಿಳ್ಕೊಂಡು ಈ ಮೇಲು ಕೀಳು ಅನ್ನೋದು ಬಿಟ್ಟು ಮತ್ತೆ ಈ ಜಾತಿಯ ಹೆಸರಿನಲ್ಲಿ ಸಮಾಜನ ಒಡೆಯೋದನ್ನ ಮೊದಲು ನಿಲ್ಲಿಸಬೇಕು. ಇದಕ್ಕೆ ಯಾವ ಆಧಾರವೂ ಇಲ್ಲ. ಅಂದ್ರೆ ಇವಾಗ ಕರ್ಮ ಅಂತ ಹೇಳಿದ್ರೆ ನೀವು ಅದನ್ನೇ ಹೇಗೆ ವ್ಯಾಖ್ಯಾನಿಸ್ತೀರಿ ಸರ್? ಅಂದ್ರೆ ಕೆಲಸ ಅಂತನೋ ಅಥವಾ? ಹೌದು, ಕರ್ಮ ಅಂದ್ರೆ ಏನ್ ಮಾಡೋದು ಅದು ಕರ್ಮನೆ. ಕೂತ್ಕೊಂಡ್ರೆ ಅದು ಒಂದು ಕರ್ಮನೆ. ನಿಜ ಹೇಳ್ಬೇಕಂದ್ರೆ ನಾವು ಏನ್ ಮಾಡಿದ್ರು ಅದು ಕರ್ಮನೆ. ಇಲ್ಲಿ ಏನಂದ್ರೆ ನಮ್ಮ ಈ ನಾವು ಇದನ್ನ ಹೇಳ್ಬೇಕಾದ್ರೆ ಧರ್ಮ ಅಂತ ಹೇಳ್ಬೇಕಾದ್ರೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತೀವಿ. ಆಶ್ರಮ ಅಂದ್ರೆ ನಮ್ಮ ಜೀವನದ ಹಂತ, ಬಾಲ್ಯ ಮತ್ತೆ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಅಂತ ನಾಲ್ಕು ನಮ್ಮ ಜೀವನದಲ್ಲಿ ಆಗುವಂತ ಘಟಕಗಳು. ಇದು ಆಶ್ರಮ. ವರ್ಣ ಅಂದ್ರೆ ನಮ್ಮ ಗುಣಗಳ ಮೇಲೆ ನಾವೇನು ಮಾಡ್ತೀವಿ. ಈಗ ನಾನು ಡಾಕ್ಟರ್ ಆಗಿದ್ದೀನಿ, ನಾನು ಡಾಕ್ಟರ್ ಆಗಿ ನನ್ನ ಕೆಲಸ ನಾನು ಮಾಡಬೇಕು, ನೀವೊಂದು ಕೆಲಸ ಮಾಡ್ತೀವಿ, ಅದನ್ನು ನೀವು ಶ್ರದ್ಧೆಯಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು. ಹಂಗೆ ಮಾಡೋದ್ರಿಂದಲೇ ದೇವರ ಅನುಗ್ರಹಕ್ಕೆ ನಾವು ಪಾತ್ರ ಆಗ್ತೀವಿ. ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸ್ವೇ ಸ್ವೇ ಕರ್ಮಣ್ಯ ಬಿರತಃ ಸಂಸಿದ್ಧಿಂ ಲಭತೇನರಹ, ಅಂದರೆ ಅವರವ್ರ ಕೆಲಸ ಅವರು ಸರಿಯಾಗಿ ಮಾಡಿದ್ರೆ, ಶ್ರದ್ಧೆಯಿಂದ ಮಾಡಿದ್ರೆ, ಅದೇ ದೇವರ ಸೇವೆ ಅಂತ ಮಾಡಿದ್ರೆ ಅದರಿಂದಲೇ ಅವರಿಗೆ ಉದ್ಧಾರ ಆಗಲಿಕ್ಕೆ ಆಗುತ್ತೆ ಅಂತ. ಯಾಕೆಂದರೆ ಎಲ್ಲರಲ್ಲೂ ದೇವರಿದ್ದಾನೆ. ಈಗ ಪೌರ ಕಾರ್ಮಿಕರಿದ್ದಾರೆ, ಅವರು ಎಲ್ಲ ಶುಚಿಯಾಗಿ ನೋಡ್ಕೊಳ್ಳೋದ್ರಿಂದ ನಮಗೆ ಪ್ರಯೋಜನ ಇದೆ ಅಲ್ವಾ? ಅಂದ್ರೆ ಅವರು ದೇವ್ರ ಸೇವೆ ಮಾಡ್ತಾ ಇದಾರೆ, ಇಂಡೈರೆಕ್ಟ್ ಅವರು ದೇವ್ರ ಸೇವೆ ಮಾಡ್ತಾ ಇದ್ದಾರೆ. ನಾನೊಂಥರ ಸೇವೆ ಮಾಡ್ತೀನಿ, ಅವರೊಂಥರ ಸೇವೆ ಮಾಡ್ತೀನಿ. ಎಲ್ಲರೂ ಆ ಭಾವನೆಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ಆಗೇ ಆಗುತ್ತೆ. ಅಂದ್ರೆ ಯಾವ ವೃತ್ತಿನೂ ಮೇಲೆಲ್ಲ ಕೀಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರದೇ ಆದ ಒಂದು ಗೌರವ ಇದ್ದೇ ಇದೆ.
ಅದ್ರ ಮೇಲೆ ದೇವರು ಯಾರನ್ನು ಜಡ್ಜ್ ಮಾಡಲ್ಲ. ಇವನ್ ಈ ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೆ ಇವನ್ ನನ್ನ ಭಕ್ತನಾಗಕ್ ಸಾಧ್ಯ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ನಮ್ಗೆ ಇದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ. ಕನಕದಾಸರದ್ ಎಲ್ರಿಗೂ ಚೆನ್ನಾಗ್ ಗೊತ್ತಿದೆ. ಉಡುಪಿಲಿ ಅವರು ಹೊರಗಡೆ ಹೋಗಿ ನಿಂತ್ಕೊಂಡಾಗ ವಿಗ್ರಹನೇ ತಿರುಗ್ತು. ಇದೇ ತರ ನಾವು ತಮಿಳ್ನಾಡಲ್ಲೂ ನೋಡಿದೀವಿ. ಅಲ್ಲಿ ಒಂದು ಶಿವನ ದೇವಸ್ಥಾನ ಇತ್ತು. ಶಿವನ ದೇವಸ್ಥಾನ ಮುಂದೆ ನಂದಿ ಇರುತ್ತಲ್ಲ, ಆ ದೇವಸ್ಥಾನದಲ್ಲಿ ನಂದಿ ಹಿಂಗ್ ಬೆಂಡಾಗಿದೆ. ಅದೇನು ಈಗಲೂ ಹಂಗೆ ಇದೆ. ಇದು ಏನು ಅಂತ ಅಲ್ಲಿ ಕೇಳಿದಾಗ ಯಾರೋ ಒಬ್ಬನ ಇಲ್ಲಿ ಮಾಡ್ದಂಗೆ ಕೀಳ್ ಜಾತಿ ಅಂತ ಅವ್ರ ದೇವಸ್ಥಾನದಲ್ಲಿ ಸೇರಿಸ್ಲಿಲ್ಲ. ಅವನು ಹೊರಗಡೆ ನಂದಿ ಹಿಂದೆ ಕುತ್ಕೊಂಡು ಅವನು ಅಳ್ತಾ ಇದ್ದ. ಆಗ ನಂದಿ ಹೀಗೆ ಬೆಂಡಾಗಿ ಅವನಿಗೆ ದರ್ಶನ ಆಯ್ತು. ಇವತ್ತಿಗೂ ಹಂಗೆ ಇದೆ. ಅಂದ್ರೆ ಜಾತಿ ಖಂಡನೆಯಲ್ಲಿ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನ ನೀವು ಹೇಳ್ತಾ ಇದ್ರಿ. ಈಗ ಕನಕದಾಸರದೇ ಆಗಿರ್ಬೋದು ಒಂದು ಕಥೆಯನ್ನ ಹೇಳಿದ್ರಿ, ಬಸವಣ್ಣ ಅವರು ಏನ್ ಹೇಳಿದ್ರು ಈ ಒಂದು ಜಾತಿ? ಬಸವಣ್ಣ ಅವರು ಸಮಾಜ ಒಡೆಯೋ ಕೆಲಸ ಏನು ಮಾಡ್ಲಿಲ್ವಲ್ಲ. ಅವರೇನು ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನದಯ್ಯ. ಬಸವಣ್ಣವ್ರು ಹೇಳಿದ್ದು ಇದಕ್ಕೆ ವಿರುದ್ಧವಾಗಿ ಏನು ಹೇಳಿಲ್ಲ. ಈಗೇನೋ ಇದೊಂಥರ ಹೊಸ್ತಾಕ್ಷರವಾಗಿದೆ, ಲಿಂಗಾಯತರು ಹಿಂದೂಗಳಲ್ಲ ಅಂತ. ಅದ್ಯಾರೋ ಶುರು ಮಾಡಿದ್ದೆ, ಅದಕ್ಕೆ ಒಬ್ರು ಅದೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು, ಇದು ಶುದ್ಧ ತಪ್ಪು. ಇದು ಅವರು ಬಸವಣ್ಣವ್ರು ಹೇಳಿದ್ದು ಅಲ್ಲಿ ಏನ್ ಹೇಳಿದ್ಯೋ ಅದನ್ನೇ ಹೇಳಿರೋದು. ಅಂದ್ರೆ ಭಗವದ್ಗೀತೆ ಎಲ್ಲರೂ ಸಾಮಾನ್ಯರಿಗೆ ಅರ್ಥ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಅವರು ಸಾಮಾನ್ಯ ಜನರಿಗೆ ಅರ್ಥ ಆಗುವಂತ ಒಂದು ಕೆಲಸ ಮಾಡಿದ್ರು. ಅವರು ವಚನಗಳ ಮೂಲಕ ಅವ್ರು ಹೇಳಿದ್ರು. ನಮ್ಮ ಸಮಾಜ ಸುಧಾರಕರು ಎಲ್ಲರೂ ಹೇಳಿರೋದು ಅದೇ, ನಿಮ್ಮಲ್ಲಿ ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರನ್ನೂ ಪ್ರೀತಿಸಿ, ನಿಮ್ಗೆ ಎಷ್ಟಾಗುತ್ತೋ ಸಹಾಯ ಮಾಡಿ ಅಂತಲೇ ಎಲ್ಲರೂ ಹೇಳಿರೋದು. ನಮ್ಗೇನು ಹೇಳ್ತಿದ್ರು, ಈಗ ನಮ್ಮ ಪುರಾಣಗಳನ್ನ ತಗೊಂಡ್ರೆ ಅಷ್ಟಾದಶ ಪುರಾಣೇಶು ವ್ಯಾಸಾಯ ವಚನಂ ದ್ವಯಂ ಪರೋಪಕಾರಂ ಪುಣ್ಯಾಯ ಪಾಪಾಯ ಪರಪೀಡನಂ. ಅಂದ್ರೆ ಬೇರೆಯವ್ರಿಗೆ ಉಪಕಾರ ಮಾಡೋದೇ ಪುಣ್ಯ, ಏನಾರ ಅವ್ರಿಗೆ ತೊಂದರೆ ಕೊಟ್ರೆ ಅದೇ ಪಾಪ ಅಂತ. ಅದಕ್ಕೆ ನಾವು ಅಹಿಂಸೆಗೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಹೆಲ್ಪ್ ಎವರ್ ಹರ್ಟ್ ನೆವರ್ ಅಂತ ಇದು ನಾವು ಎಲ್ಲರೂ ಫಾಲೋ ಮಾಡಿದ್ರೆ ಸಮಾಜದಲ್ಲಿ ಎಷ್ಟೊಂದು ಇದು ಕಡಿಮೆ ಆಗುತ್ತಲ್ವಾ, ಈ ಕಲಾಗಳೆಲ್ಲ ಕಡಿಮೆ ಆಗುತ್ತೆ. ನಾವು ಆ ಒಂದು ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು. ಎಲ್ಲರಲ್ಲೂ ದೇವರಿದ್ದಾನೆ, ಅದಕ್ಕೆ ಯಾರನ್ನು ಅವಮಾನ ಮಾಡೋದಾಗಲಿ ಕೀಳಾಗಿ ನೋಡೋದಾಗಲಿ ಅದನ್ನು ಯಾರೂ ಮಾಡಬಾರ್ದು. ಖಂಡಿತ ಸರ್. ಅಂದ್ರೆ ಯಾವ್ದೇ ಒಂದು ವೃತ್ತಿ ಮಾಡೋರು ಅಂದ್ರೆ ಆ ಒಂದು ವೃತ್ತಿನ ಸೇರಿಸಿ ಅವ್ರಿಗೆ ಒಂದು ಹೆಸರನ್ನ ಕೊಡ್ತಾರೆ ಹೊರತು ಅವ್ರು ಕೀಳು ಅಂತ ಎಲ್ಲೂ ವೃತ್ತಿನ ಕೀಳು ಅಂತಲೂ ಹೇಳಲಿಕ್ಕೆ ಆಗಲ್ಲ. ಮನುಷ್ಯನು ಕೀಳು. ಈಗ ನಾನ್ ಡಾಕ್ಟರ್ ಆಗಿ ನನ್ನ ಹತ್ರ ಬರೋರ್ಗೆ ಅವ್ರಿಗೆ ಏನ್ ರೋಗ ಇದೆ ಅಂತ ನೋಡಿ ನಾನು ಔಷಧಿ ಕೊಡ್ತೀನಿ ಹೊರತು ಅವ್ರು ಯಾವ ಜಾತಿ ಅಂತ ನೋಡಿ ನಾನು ಔಷಧಿ ಕೊಡೋದಿಲ್ಲ. ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ಅದೆಲ್ಲ ಸೇಮ್ ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ ಎಲ್ರಿಗೂ. ಇದರಿಂದ ಇದು ಒಂದು ಹುಚ್ಚುತನ ಇದೆ. ಈ ಜಾತಿ ಅನ್ನೋದು ನಮ್ಮ ಇದೇನೋ ಒಂಥರ ಒಂದು ಕ್ಯಾನ್ಸರ್ ತರ ಹರಡ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಇದು ಪೂರ್ತಿ ನಮ್ಮ ಮನಸ್ಸಿನ ನಾವು ಕಿತ್ತಾಕ್ಬೇಕು. ಖಂಡಿತ ಸರ್. ಪುನರ್ಜನ್ಮದ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ಈ ಹಿಂದೆ, ಹಾಗಿದ್ರೆ ಈ ಪುನರ್ಜನ್ಮದ ಕುರಿತು ಗ್ರಂಥಗಳಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಸರ್? ಈಗ ನಮ್ಮ ಗ್ರಂಥಗಳನ್ನ ಬಿಟ್ಬಿಡಿ, ಅದರಲ್ಲಿದೆ. ಈಗ ತುಂಬಾ ಗ್ರಂಥಗಳು ಬಂದಿದೆ ಇದ್ರ ಮೇಲೆ. ನಾನು ಮೊದಲೇ ಇವರ ಬ್ರಯಾನ್ ವೀಸ್ ಅಂತ ಒಬ್ಬ ಸೈಕಿಯಾಟ್ರಿಸ್ಟ್ ಬಗ್ಗೆ ಹೇಳಿದೆ. ಅವರು ಬರೀ ಈ ಪೇಷಂಟ್ ಇನ್ ಎಕ್ಸ್ಪೀರಿಯನ್ಸ್, ಕ್ಯಾಥರಿನ್ ಅಂತ ಪೇಷಂಟ್ ಹೆಸರು, ಅವರ ಎಕ್ಸ್ಪೀರಿಯನ್ಸ್ ನೇ ಒಂದು ಬುಕ್ ಬರೆದಿದ್ದಾರೆ, ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್ ಅಂತ. ಇದನ್ನ ನಾನೇ ಓದಿದ್ದೀನಿ, ತುಂಬಾ ಚೆನ್ನಾಗಿದೆ ಆ ಬುಕ್ ಓದಕ್ಕೆ. ಇದು ಅವರು ಬರೆದಿರೋದು. ಇದಲ್ಲದೆ ಅವರು ಸೇಮ್ ಸೋಲ್ ಮೆನಿ ಬಾಡೀಸ್ ಅಂತ ಇನ್ನೊಂದು ಬುಕ್ ಬರ್ತಿದ್ದಾರೆ. ಅದಲ್ಲದೆ ಇನ್ನೊಂದೆರಡು ಅದನ್ನ ನಾನು ಓದಿಲ್ಲ, ಇದೊಂದೇ ಅವ್ರದ್ದು, ಇದೊಂದೇ ಓದಿರೋದು. ಮತ್ತೆ ಇದಲ್ಲದೆ ಅಯಾನ್ ಸ್ಟೀವನ್ಸನ್ ಅಂತ ಒಬ್ಬ ಅವರು ಸೈಕಿಯಾಟ್ರಿಸ್ಟ್. ಇವ್ರನ್ನ ನಿಜ ಹೇಳ್ಬೇಕಂದ್ರೆ ಫಾದರ್ ಆಫ್ ಮಾಡರ್ನ್ ಇನ್ಕಾರ್ನೇಷನ್ ರಿಸರ್ಚ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರು ಎಷ್ಟೋ ಒಂದು 30 ವರ್ಷನೇನೋ ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ಕೆ ಶುರು ಮಾಡ್ತಾರೆ. ರಿಸರ್ಚ್ ಮಾಡಿ ಮಾಡಿ ಇವರು ಒಂದು ದೊಡ್ಡ ಬುಕ್ನೇ ಬರೆದಿದ್ದಾರೆ, ಬಯಾಲಜಿ ಅಂಡ್ ರೀ ಇನ್ಕಾರ್ನೇಷನ್ ಅಂತ. ಅದು 2 ವಾಲ್ಯೂಮ್ ಇದೆ, ಬಯಾಲಜಿ ಅಂಡ್ ರೀಇನ್ಕಾರ್ನೇಷನ್. ಇವರು ಒಂದೊಂದು ಎಲ್ಲಾ ಮಾಹಿತಿನ ಇವರು ಸಂಗ್ರಹ ಮಾಡಿಕೊಂಡು ಇವರೇ ಹೋಗಿ ಎಲ್ಲ ವೆರಿಫೈ ಮಾಡಿರುವಂತ ಬುಕ್ ಅದು. ಅದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಓದಿಲ್ಲ, ಅದರ ಇದನ್ನ ಮಾತ್ರ ನೋಡಿದ್ದೀನಿ, ರಿವ್ಯೂ ಮಾತ್ರ ನೋಡಿದ್ದೀನಿ. ಅದು ತುಂಬಾ ಚೆನ್ನಾಗಿದೆ. ಇದಲ್ಲದೆ ಲೈಫ್ ಬಿಫೋರ್ ಲೈಫ್ ಅಂತ ಜಿಮ್ ಟಕರ್ ಅಂತ ಒಬ್ರು, ಅವರು ಇವರು ಅಯಾನ್ ಸ್ಟೀವನ್ಸನ್ ಸ್ಟೂಡೆಂಟ್. ಅವರು ಪಿಡಿಯಾಟ್ರಿಷಿಯನ್ ಇರಬೇಕು, ಅವರು ಪಿಡಿಯಾಟ್ರಿಷಿಯನ್ ಅಥವಾ ಸೈಕಿಯಾಟ್ರಿಸ್ಟ್ ಇರಬೇಕು. ಅವರೊಂದು ಬುಕ್ ಬರ್ದಿದ್ದಾರೆ ಲೈಫ್ ಬಿಫೋರ್ ಲೈಫ್ ಅಂತ. ಇದಲ್ಲದೆ ಇನ್ನೊಂದು 20 Most Convincing ಕೇಸ್ ಆಫ್ ರೀಇನ್ಕಾರ್ನೇಷನ್ ಅಂತ ಒಬ್ಬ ಜರ್ಮನ್ ಆಥರ್ ಬರೆದಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಅವರು ಬರೀ ಒಂದು 20 ಉದಾಹರಣೆಗಳನ್ನ ತಗೊಂಡು ಅದನ್ನು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿ ಬರೆದ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಅದು ಒಂದು ಬುಕ್ ಇದೆ. ಮತ್ತೆ ಕನ್ನಡದಲ್ಲೂ ಒಂದು ಬುಕ್ ಇದೆ ಅಂತ ನನಗೆ ರೀಸೆಂಟ್ ಆಗಿ ಗೊತ್ತಾಯ್ತು. ಪುನರ್ಜನ್ಮ ಸಿದ್ಧಾಂತ, ಯಾರೋ ರುಕ್ಮಿಣಿ ಅಂತ ಅವ್ರ ಹೆಸರು, ಅದು ಬರೆದಿದ್ದಾರೆ. ಈ ರೀತಿ ಈಗ ಸುಮಾರು ಪುಸ್ತಕಗಳು ಬಂದಿದೆ, ವೆಬ್ಸೈಟ್ ಗಳದ್ದು ಬೇಕಾದಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ನೀವು ಸುಮ್ಮನೆ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಸಿಗುತ್ತೆ, ಗೂಗಲ್ ಸರ್ಚ್ ಮಾಡಿದ್ರು ಸಿಗುತ್ತೆ, ಬುಕ್ಸ್ ಇದೆ, ವಿಡಿಯೋಸ್ ಅಂತೂ ಬೇಕಾದಷ್ಟು ಇದೆ. ಹೇಳ್ತಾ ಹೋದ್ರೆ ಮುಗಿಯಲ್ಲ, ಅಷ್ಟೊಂದು ನಿದರ್ಶನಗಳಿದೆ. ಇನ್ನೊಂದು ಬೇಕಾದ್ರೆ ಹೇಳ್ತೀನಿ, ಒಂದು ಎಕ್ಸಾಂಪಲ್. ಒಂದು ಮಗು ಒಂದು 2 ವರ್ಷ 3 ವರ್ಷ ಇರಬೇಕಾದ್ರೆ ನಿದ್ದೆಯಲ್ಲಿ ಕಿರಿಚ್ಕೊಂಡು ಹೇಳ್ತಾ ಇರ್ತಾನೆ, ಅಯ್ಯೋ ನನ್ನ ಪ್ಲೇನ್ ಕ್ರಾಶ್ ಆಗ್ತಾ ಇದೆ, ಪ್ಲೇನ್ ಕ್ರಾಶ್ ಆಗ್ತಾ ಇದೆ, ಶೂಟ್ ಮಾಡಿಬಿಟ್ಟಿದ್ದಾರೆ ನನ್ನ ಪ್ಲೇನ್ ಅಂತ. ಸುಮಾರು ದಿವಸ ಇವ್ರಿಗೆ ಈ ಥರ ಕೂಕೊಂಡು ಹೇಳ್ತಾ ಇದ್ದ. ಅವ್ರಿಗೆ ಏನೋ ತಂದೆ ತಾಯಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನೋ ಕನಸು ಅಂತ ಸ್ವಲ್ಪ ದಿವಸ ಅವ್ರು ವೇಟ್ ಮಾಡಿ ತುಂಬ ದಿವಸ ನಡೀತು. ಅವ್ರು ಡಾಕ್ಟ್ರನ್ನ ಕೇಳಿದ್ರು, ಅವ್ರಿಗೂ ಏನೂ ಗೊತ್ತಾಗಿಲ್ಲ. ಕೊನೆ ಒಂದು ದಿವಸ ಸುಮ್ಮನೆ ಯಾರು ನಿನ್ನ ಪ್ಲೇನ್ ಶೂಟ್ ಮಾಡಿದ್ದು ಅಂತ ಕೇಳಿದ್ರು, ಜಪಾನೀಸ್ ಅಂದ್ಬಿಡ್ತು ಅವ್ರಿಗೆ ಇದಕ್ಕೆ ನಿಮಗೆ. ಆಮೇಲೆ ಅದು ಆ ಪೈಲಟ್ ಹೆಸರು ಮತ್ತೆ ಎಲ್ಲಿಂದ ಆ ಪ್ಲೇನ್ ಹೊರಟಿದ್ದು ಎಲ್ಲ ಡೀಟೇಲ್ಸು ಮಗು ಹೇಳ್ಬಿಡ್ತು. ಇವರು ಹೋಗಿ ಅದನ್ನ ವೆರಿಫೈ ಮಾಡ್ತಾರೆ.
ಅವಾಗ ಅವ್ರಿಗೆ ಗೊತ್ತೈತೆ ಈ ತರ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ, ಅವನು ಈ ತರ ಪ್ಲೇನ್ ಅಲ್ಲಿ ಹೋದ, ಅವನ ಪ್ಲೇನ್ ಇಲ್ಲಿ ಅದನ್ನ ಶೂಟ್ ಮಾಡಿ ಇದ್ ಮಾಡಿದ್ರು ಅಂತ ಎಲ್ಲ ವಿವರಗಳು ಸಿಗುತ್ತೆ. ಆಮೇಲೆ ಹುಡುಗನ ಆ ಸ್ಪಾಟಕ್ಕೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಆ ಪ್ಲೇನ್ ಕ್ರಾಶ್ ಆಯ್ತೋ ಆ ಸ್ಪಾಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಏನೋ ಒಂಥರ ಈ ಮಗು ತುಂಬಾ ಭಾವುಕನಾಗ್ತಾನೆ ಆ ಸ್ಪಾಟ್ಗೆ ಹೋದಾಗ. ಇದನ್ನೆಲ್ಲ ನೋಡಿ ಈಗ ತುಂಬಾ ಜನ ಇದು ಸುಳ್ಳು ಅಂತ ಹೇಳಕ್ಕಾಗಲ್ಲ, ಈ ತರದಿದೆ. ಇನ್ನೂ ತುಂಬಾ ವಿಚಿತ್ರವಾದ ಘಟನೆಗಳು ನಡೆದಿದೆ ಬೇರೆ ದೇಶದಲ್ಲಿ. ಈಗ ಅವರು ಆ ದೇಶವನ್ನು ನೋಡೇ ಇಲ್ಲ, ಅಂತವರು ನಾವು ಆ ದೇಶದಲ್ಲಿ ಇದ್ದೀವಿ ಅಂತ ಹುಟ್ಟಿದ್ವಿ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅದರಿಂದೆಲ್ಲ ಹೋಗಿ ಸಂಶೋಧನೆ ಮಾಡಿ, ಈ ತರ ತುಂಬಾ ಆಗಿದೆ. ಈಗ ಹುಡುಗದ್ರೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಮನುಷ್ಯನ ಆರೋಗ್ಯ ಅಥವಾ ಅನಾರೋಗ್ಯದ ಬಗ್ಗೆ ಏನಾದ್ರೂ ಪುನರ್ಜನ್ಮಕ್ಕೂ ಏನಾದ್ರೂ ಸಂಬಂಧ ಇರುತ್ತಾ? ನಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಹೇಳ್ತಾ ಇದ್ರೆ, ನಾವು ಹಿಂದೂ ಜನ್ಮದಲ್ಲಿ ಮಾಡಿದ್ದ ಪಾಪ ಈ ಜನ್ಮದಲ್ಲಿ ನಮಗೆ ರೋಗವಾಗಿ ಬರುತ್ತೆ ಅಂತ ನಮ್ಮವರು ಹೇಳ್ತಾ ಇದ್ರು. ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಅದು ಮಾನಸಿಕ ರೋಗ ಇರೋದು. ಮಾನಸಿಕ ರೋಗ ಇದ್ದವ್ರಿಗೆ ಈ ತರ ಅವರು ಹಿಪ್ನೋಟೈಸ್ ಮಾಡಿ ಅವ್ರಿಗೆ ಹಿಂದೆ ಜನ್ಮದಲ್ಲಿ ನಡೆದ ಘಟನೆ ಅದರಿಂದ ಅವ್ರಿಗೆ ಈ ತರ ಆಗ್ತಾ ಇತ್ತು. ಅದೇನಿರ್ಬೋದು ಅಂದ್ರೆ ಅದು ಆ ಸುಪ್ತ ಮನಸ್ಸಲ್ಲಿ ಆ ಒಂದು ಅನುಭವ ಅದ ಹಂಗೆ ಇರತ್ತೆ. ಅವ್ರಿಗೆ ಆ ಸತ್ತ ಒಂದು ಸನ್ನಿವೇಶ ಇದೆಯಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಅದನ್ನ ದಾಪಿಸ್ಕೊಂಡಾಗ ಅವರು ನಾನ್ ಸತ್ತಿಲ್ಲ ನನಗೇನು ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರೋದ್ರಿಂದ ಅವ್ರ ಸಿಂಪ್ಟಮ್ಸ್ ಕಡಿಮೆ ಆಗ್ಬೋದು. ಇನ್ನೊಂದು ವಿಚಿತ್ರವಾದ ಘಟನೆ ನಡೆದಿದೆ ಒಬ್ಬನಿಗೆ. ಈಗ ಪಾಶ್ಚಾತ್ಯ ರಾಜ್ಯಗಳು ನಿಮಗೂ ಗೊತ್ತಿರ್ಬೋದು, ಬಾತ್ ಟಬ್ ಯೂಸ್ ಮಾಡ್ತಾರೆ, ಸ್ನಾನ ಮಾಡೋಕ್ಕೆ ಒಂದು ಟಬ್ ಯೂಸ್ ಮಾಡ್ತಾರೆ. ಈ ಮನುಷ್ಯನಿಗೆ ಆ ಟಬ್ಬಲ್ಗೆ ಹೋಗೋಕ್ಕೆ ಹೆದರಿಕೆ ಆಗ್ತಾ ಇತ್ತು. ಯಾವಾಗ ಅವನು ಅದ್ರ ಒಳಗಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಅವನು ಸುಮಾರು ಎಲ್ಲರನ್ನು ಕನ್ಸಲ್ಟ್ ಮಾಡಿ ಕೊನೆಗೆ ಅವನು ಕೂಡ ಈ ತರ ಹಿಪ್ನೋಟೈಸ್ ಮಾಡಿ ತಿಳ್ಕೊಂಡಾಗ ಅವನು ಹಿಂದಿನ ಜನ್ಮದಲ್ಲಿ ಒಂದು ಸಬ್ಮರೀನ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರ್ತಾನೆ. ಅದರಿಂದ ಅವನಿಗೆ ಈ ಭಯ, ಅದಕ್ಕೆ ಅದು ಹಿಪ್ನೋಟೈಸ್ ಮಾಡಿ ರಿಗ್ರೆಸ್ ಮಾಡಿ ಆ ಮೆಮೊರಿ ಬಂದ್ಮೇಲೆ ಅವತ್ತಿಂದ ಆ ಭಯ ಹೋಯ್ತು. ಇದು ಇನ್ನು ಈಗ ಫಿಸಿಕಲ್ ಡಿಸೀಸಸ್ ಅಂತ ತಗೊಳ್ಬೇಕಾರೆ, ಇದರಲ್ಲಿ ನಾನು ಹೇಳಿದ್ನಲ್ಲ ಈಗ ಅಯನ್ ಸ್ಟೀವನ್ಸನ್ ಅಂತ, ಅವರು ಬಯಾಲಜಿ ಅಂಡ್ ರೀಇನ್ಕಾರ್ನೇಷನ್ ಅಂತ ಮಾಡಿದಾರಲ್ಲ, ಆ ಬುಕ್ ಅಲ್ಲಿ ಈಗ ಒಂದು ಮಗು ನಾನು ಹಿಂದಿ ಜನ್ಮದಲ್ಲಿ ಇದಾಗಿದ್ದೆ ಅಂತ ಹೇಳಿ ನನ್ನನ್ನ ಯಾರೋ ಶೂಟ್ ಮಾಡಿ ಸಾಯಿಸಿದ್ರು ಅಂತ ಒಂದು ಇದು ಹೇಳಿದ್ರೆ, ಈ ಜನ್ಮದಲ್ಲಿ ಆ ಕಡೆ ಒಂದು ಏನೋ ಒಂದು ಗುರುತು. ಇದನ್ನ ಅವರು ಸುಮಾರು ಈ ತರ ಕಲೆಕ್ಟ್ ಮಾಡಿದ್ದಾರೆ, ಎರಡು ವಾಲ್ಯೂಮ್ ಬರೆದಿದ್ದಾರೆ. ಇವರು ಹಾಗೆ ಹೋಗಿ ಆಟಾಪ್ಸಿ ರಿಪೋರ್ಟ್ ಎಲ್ಲ ನೋಡಿ ಎಲ್ಲದೂ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡ್ಬಿಟ್ಟು ಅವರು ಆಮೇಲೆ ಈ ತರ ಒಂದು ತೀರ್ಮಾನಕ್ಕೆ ಅವರು ಬಂದಿರೋದು. ಇನ್ನೂ ಒಂದು ವಿಚಿತ್ರ ಘಟನೆ ಏನು ಅಂದ್ರೆ, ಕೆಲವು ಮಕ್ಕಳು ಇದ್ದಕ್ಕಿದ್ದಂತೆ ಯಾವುದೋ ಒಂದು 2-3 ವರ್ಷ ಆಗೋ ಟೈಮ್ನಲ್ಲಿ, ನೀವು ನಮ್ಮ ಅಪ್ಪ ಅಮ್ಮ ಅಲ್ಲ, ನಮ್ಮ ಅಪ್ಪ ಅಮ್ಮ ಅಲ್ಲಿದ್ರು, ಅವ್ರ ಹೆಸರು ಹೇಳೋದು, ನಮ್ಮ ಮನೆ ಹೀಗಿತ್ತು, ಈ ತರ ಎಲ್ಲ ಹೇಳಕ್ ಶುರು ಮಾಡಿದ್ರು ಕೆಲವು ಮಕ್ಕಳು. ಈಗ ಪಾಶ್ಚಾತ್ಯ ರಾಜ್ಯಗಳಲ್ಲಿ ಅವ್ರಿಗೆ ಇದೆಲ್ಲ ನಂಬಿಕೆ ಇಲ್ಲದರಿಂದ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಸುಮ್ಮನೆ ಹೋಗಿ ಅವ್ರ ಡಾಕ್ಟರ್ನ ಕೇಳೋರು. ಆಗ ಕೆಲವು ಡಾಕ್ಟರ್ಗಳು ಒಂಥರ ಒಂದು ಕ್ಯೂರಿಯಾಸಿಟಿ ಬಂತು. ಅವರು ಒಂದು ವಿಚಾರ ಮಾಡಿದ್ರು, ಆಯ್ತು ಮಗು ಏನೋ ಹೇಳ್ತಾ ಇದೆ, ನಾವು ಹೋಗಿ ಸುಮ್ಮನೆ ನೋಡೇ ಬಿಡೋಣ ಅಂತ ಆ ಮಗುನ ಕರ್ಕೊಂಡು ಅಲ್ಲಿ ಹೋದ್ರೆ ಈ ಮಗು ಏನು ಹೇಳಿದ್ಯೋ ಅದೆಲ್ಲ ಹಂಗೆ ಇತ್ತು. ಮತ್ತೆ ಅಲ್ಲಿ ವಿಚಾರಿಸಿದ್ರೆ ಅಲ್ಲೆಲ್ಲ ರೆಕಾರ್ಡ್ಗಳಿರುತ್ತೆ, ಬೇಕಾದಷ್ಟು ಬರ್ತ್ಡೇ ಕಾರ್ಡ್ ಡೆತ್ ರೆಕಾರ್ಡ್ ನಮ್ದಕ್ಕಿಂತ ಅವ್ರಿಗೆ ಚೆನ್ನಾಗಿರುತ್ತೆ. ಅವಾಗ ಹೇಳ್ದು ಅವ್ರು ಕನ್ಫರ್ಮ್ ಮಾಡ್ತಾರೆ, ಹೌದು ಈ ತರ ಒಬ್ಬ ವ್ಯಕ್ತಿ ಇದ್ರು ಇಲ್ಲಿ, ಅವ್ರ ಹಿಂಗೆ ಸತ್ರು, ಇದೆಲ್ಲ ಫುಲ್ಲಿ ಡೀಟೇಲ್ಸ್ ಅವರು ಕಲೆಕ್ಟ್ ಮಾಡಿದ್ದಾರೆ. ಇನ್ನೂ ವಿಚಿತ್ರ ಅಂದ್ರೆ, ಒಂದು ಮಗು ನನಗೆ, ನಾನು ಮದುವೆ ಆಗಿದ್ದೆ, ನನಗಿಬ್ರು ಮಕ್ಕಳಿಗೆ ಈ ತರ ಎಲ್ಲ ಹೇಳಿದ್ದಾರೆ ಮಕ್ಕಳು, ನನ್ನ ಮಕ್ಕಳಿದ್ರು ನನ್ನ ಹೆಂಡತಿ ಹೀಗಿದ್ಲು ಅಂತ ಅದೆಲ್ಲ ಹೇಳಿದ್ದಾರೆ. ಅದನ್ನು ಹೋಗಿ ವೆರಿಫೈ ಮಾಡಿದ್ದಾರೆ. ಮತ್ತೆ ಅವರ ಹತ್ರ ಹೋದಾಗ ಒಂಥರ ಏನೋ ಒಂದು ಫೀಲಿಂಗ್, ಗಂಡ ಹೆಂಡತಿ ನೋಡುವಾಗ ಯಾವ ತರ ಫೀಲಿಂಗ್, ಆ ತರ ಒಂದು ಫೀಲಿಂಗ್ ಅವ್ರ ಮಕ್ಕಳಲ್ಲಿ ಕಾಣ್ತು. ಅಲ್ಲ, ಒಂದು ಚಿಕ್ಕ ಮಗು ಹೋಗಿ ಇವ್ರು ನನ್ನ ಹೆಂಡತಿ ಅಂತ ತೋರಿಸಿದ್ದು ಅಥವಾ ನನ್ನ ಗಂಡ ಅಂತ ತೋರಿಸಿದ್ದು ಅದು ಆಗಿದೆ. ಇಲ್ಲಿ ನಮ್ಮ ದೇಶದಲ್ಲೇ ಒಂದು ಆಯಿತು, ಶಾಂತಿ ದೇವಿ ಅಂತ ಹೆಸರು, ಅವರು ಇದೇ ಥರ ಹೇಳಕ್ಕೆ ಶುರು ಮಾಡ್ತಾರೆ ಎಲ್ಲ. ಸರಿ, ಇವರು ಹೋಗಿ ಸುಮಾರು ಜನ ಹಳ್ಳಿ ಊರಿನವರೆಲ್ಲ ಸೇರ್ಕೊಂಡು ಇದೇನು ನೋಡೋಣ ಅಂತ ಹೋಗಿ ಪ್ರತಿಯೊಂದು ವಿಚಾರನೂ ಅವ್ರು ವೆರಿಫೈ ಮಾಡ್ತಾರೆ, ಹೌದು ಈ ತರ ಆಯ್ತು ಅಂತ. ಇದರಲ್ಲಿ ಇನ್ನೊಂದು ವಿಚಿತ್ರ ಏನಂದ್ರೆ, ಈ ಶಾಂತಿದೇವಿ ಅಂತ ಹೇಳೋ ವ್ಯಕ್ತಿ, ನಾನು ಈ ಮನೇಲಿ ದುಡ್ಡನ್ನ ಈಗ ಬಚ್ಚಿಟ್ಟಿದ್ದೆ, ಹೂತಿಟ್ಟಿದ್ದೆ ದುಡ್ಡನ್ನ ಅಂತ ಹೇಳ್ತಾರೆ. ಅದನ್ನ ಅವ್ರ ಮನೆ ಹೌದು ಇತ್ತು, ನಾವು ತಗೊಂಡ್ವಿ ಆಮೇಲೆ ಅಂತ ಹೇಳ್ತಾರೆ. ಈ ತರ ಘಟನೆಗಳು ನಡೆದಿದೆ. ಎಷ್ಟೋ ಸಲ ಮನೆ ಪೇಂಟಿಂಗ್ ಈ ಕಲರ್ ಇತ್ತು ಅಂತ ಮಕ್ಕಳು ಹೇಳಿದಾಗ ಅಲ್ಲಿ ಹೋಗಿ ನೋಡಿದ್ರೆ ಅದು ಬೇರೆ ಇತ್ತು, ಅವ್ರು ವಿಚಾರಿಸಿದಾಗ ಮೊದಲು ಈ ಬಣ್ಣ ಇತ್ತು ಅವಾಗ ಬೇರೆ ಮಾಡಿಸಿದೀವಿ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲಿ ಆ ಜಿಯೋಗ್ರಫಿ ಅದನ್ನೆಲ್ಲ ಮಕ್ಕಳು ಏನೇನು ಇತ್ತು ಅಂತ ಹೇಳ್ತಾರೋ ಅದೇ ತರ ಅಲ್ಲಿ. ಇವ್ರು ಈ ಜನ್ಮದಲ್ಲಿ ಅಲ್ಲಿ ಹೋಗಿಲ್ಲ, ಈ ಜನ್ಮದಲ್ಲಿ ಆ ಊರು ಬಿಟ್ಟು ಹೋಗಿಲ್ಲ, ಆ ಊರಿಗೆ ಯಾವಾಗಲೂ ಹೋಗಿಲ್ಲ, ಆದ್ರೂ ಕೂಡ ಅಲ್ಲಿ ಎಲ್ಲ ಹೇಗಿತ್ತು ಅಂತ ಪೂರ್ತ ಒಂದು ವಿವರಣೆ ಕೊಟ್ಟಿದ್ದಾರೆ. ಈ ತರದ್ದು ಬೇಕಾದಷ್ಟು ಆಗಿದೆ. ಇನ್ನೂ ಒಂದು ವಿಚಿತ್ರ ಸಂಗತಿ ಏನಂದ್ರೆ, ಜಿನೋಗ್ಲಾಸಿ ಅಂತ ಹೇಳ್ತಾರೆ. ಜಿನೋಗ್ಲಾಸಿ ಅಂದ್ರೆ ಯಾವುದೋ ಒಂದು ಮಗು ಇದ್ದಕ್ಕಿದ್ದಂತೆ ಬೇರೆ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡೋದು. ಆ ಭಾಷೆ ಕಲ್ತಿಲ್ಲ ಮಗು, ಯಾವತ್ತೂ ಆ ಭಾಷೆ ಕಲ್ತಿಲ್ಲ, ಬೇರೆ ಒಂದು ಭಾಷೆಯಲ್ಲಿ ಮಾತಾಡಕ್ ಶುರು ಮಾಡೋದು. ಆವಾಗ ಇವರು ಬೇರೆಯವ್ರ ಸಹಾಯ ತಗೊಂಡು ಇವ್ರು ಏನ್ ಹೇಳ್ತಾ ಇದೆ ಮಗು ಅಂದ್ರೆ, ಇದೇ ತರ
ನಾನು ಅಲ್ಲಿದ್ದೆ, ನನ್ನ ತಂದೆ ತಾಯಿ ಇವರಾಗಿದ್ರು ಅಂತ ಹೇಳಿ ಮತ್ತೆ ಇವರು ಅದನ್ನೆಲ್ಲ ಹೋಗಿ ಹಿಂಗೆ ಸುಮಾರು ವೆರಿಫೈ ಮಾಡಿದ್ದಾರೆ. ಇದನ್ನ ಹಿಪ್ನೋಟೈಸ್ ಮಾಡಿದಾಗಲೂ ಕೆಲವು ಸಲ ಇದಾಗಿದೆ, ಕೆಲವರು ಹಿಪ್ನೋಟೈಸ್ ಮಾಡಿ ಅವ್ರನ್ನ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಅವರು ಇದ್ದಕ್ಕಿದ್ದಂತೆ ಬೇರೆ ಭಾಷೆಯಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಪೂರ್ವ ಜನ್ಮದ ನೆನಪು ಬಂದಾಗ ಬೇರೆ ಭಾಷೆಯಲ್ಲಿ, ಇವರು ಈ ಜನ್ಮದಲ್ಲಿ ಆ ಭಾಷೆ ಕಲಿತೇ ಇಲ್ಲ, ಗೊತ್ತೇ ಇಲ್ಲ ಅವ್ರಿಗೆ, ಅದನ್ನ ಆ ಭಾಷೆಯಲ್ಲಿ ಮಾತಾಡಕ್ಕೆ ಶುರು ಮಾಡಿದ ಘಟನೆ ನಡೆದಿದೆ. ಇನ್ನೂ ವಿಚಿತ್ರ ಅಂದ್ರೆ ಯಾವುದೋ ಒಂದು ಭಾಷೆಯಲ್ಲಿ ಮಾತಾಡಿದ್ದು ಅದು ಯಾರಿಗೂ ಅರ್ಥ ಆಗದೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಕೊನೆಗೆ ಯಾರೋ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಇರ್ತಾರಲ್ಲ ಅವ್ರನ್ನ ಹಿಡ್ಕೊಂಡು ಈ ಭಾಷೆ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಇತ್ತು ಈಗ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಂತಹ ಘಟನೆ ನಡೆದಿದೆ. ಆ ಭಾಷೆ ಈಗ ಅದು ಚಾಲ್ತಿಲಿಲ್ಲ, ಯಾರು ಮಾತಾಡಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ಅದು ರೆಕಾರ್ಡ್ ಮಾಡಿದ್ರು ಎಲ್ಲ ಹುಡ್ಕೊಂಡು ಹೋದ್ರು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ನ. ಅವಾಗ ಅವರು ಹೇಳ್ತಾರೆ ಈ ತರ ಒಂದು ಭಾಷೆ ಇತ್ತು ಹಿಂದೆ, ಅದು ಈಗಿಲ್ಲ. ಸಾಕಷ್ಟು ಉದಾಹರಣೆಗಳು ಇದೆ, ಆಗಿದ್ರೆ ತುಂಬಾ ಇದೆ, ಹುಡುಕಿದ್ರೆ ಇದು ಮುಗಿಯೋದೇ ಇಲ್ಲ ಅಷ್ಟಿದೆ. ಸೊ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಪುನರ್ಜನ್ಮದ ಕುರಿತು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಸರ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸಂದೇಶ ಏನು ಅಂದ್ರೆ, ಈ ಪುನರ್ಜನ್ಮ ಅಲ್ಲ, ಸುಮ್ಮನೆ ಒಂದು ಮೂಢನಂಬಿಕೆ ಅನ್ನೋ ಒಂದು ಮನೋಭಾವ ಹೋಗಬೇಕು. ಇದು ನಡೀತಾ ಇರುವಂತ ಒಂದು ಸತ್ಯ. ಇದನ್ನ ನಾವು ಮಕ್ಕಳಿಗೂ ಹೇಳೋದ್ರಿಂದ ಅವರ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ, ಮತ್ತೆ ನಮಗೂ ಕೂಡ ವಯಸ್ಸಾದವ್ರಿಗೂ ಕೂಡ ಈ ತರ ನಾವು ಮಾಡಿದ್ದು ನಮಗೆ ಮತ್ತೆ ಬರುತ್ತೆ ಅನ್ನೋದು ಗೊತ್ತಾದ್ರೆ ಅದರಿಂದ ಅವರು ಬದಲಾಗೋ ಪ್ರಯತ್ನ ಮಾಡಬಹುದು, ಅದರಿಂದ ಸಮಾಜನೂ ಬದಲಾಗುತ್ತೆ. ಅದರಿಂದ ಈ ವಿಚಾರಗಳನ್ನ ನೀವು ಸುಮ್ಮನೆ ಪಾಸ್ಯ ಮಾಡೋದು ಇದೆಲ್ಲ ಇಲ್ಲ ಅಂತ ಹೇಳೋದು, ಇದು ನಮ್ಮ ಅಜ್ಞಾನವನ್ನು ತೋರಿಸುತ್ತೆ ಅಷ್ಟೇ. ಅದರಿಂದ ಈಗ ಸುಮಾರು ಜನ ಡಾಕ್ಟರ್ಗಳು ನಿಮ್ಮಾನ್ಸಲ್ಲೂ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ, ನಿಮ್ಮಾನ್ಸಲ್ಲೂ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳು ಆಗ್ತಾ ಇರ್ತದೆ, ಇದ್ರ ಬಗ್ಗೆ ವೆಬ್ಸೈಟ್ಗಳಿದೆ. ತುಂಬಾ ಓದ್ದವರು ಡಾಕ್ಟರ್ಗಳೆಲ್ಲ, ಸೈಕಿಯಾಟ್ರಿಸ್ಟ್, ಬಾಕಿ ಮೆಡಿಕಲ್ ಸ್ಪೆಷಲಿಸ್ಟ್ ಎಲ್ಲ ಈಗ ಈ ವಿಚಾರವನ್ನ ಆತ್ಮ ಇದೆ ಅನ್ನೋದ್ರ ಬಗ್ಗೆ ಮತ್ತೆ ಪುನರ್ಜನ್ಮ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ನಾವು ಇನ್ನೂ ಗಮನ ಅಷ್ಟು ತೋರಿಸಿಲ್ಲ ನಾವು ಅಷ್ಟೇ. ಇದು ಒಂದು ಕಾರಣ ಏನಂದ್ರೆ, ನಾವು ಮೊದಲಿಂದ ಇದನ್ನ ಹೇಳ್ಕೊಂಡು ಬಂದಿರೋದ್ರಿಂದ ನಮ್ಗೇನಂತ ಆಶ್ಚರ್ಯ ಆಗಲ್ಲ. ಅದರಿಂದ ನಮ್ಮ ಜೀವನಕ್ಕೆ ಏನು ಪ್ರಯೋಜನ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದೀವಿ, ಅದೆಲ್ಲ ಸ್ವಲ್ಪ ಬದಲಾಗಬೇಕು. ನಾವು ಮೊದಲು ನಮ್ಮ ಪೂರ್ವಿಕರು ಹೇಳಿದ್ದೆಲ್ಲದೂ ಸತ್ಯವಾಗಿದೆ, ಮತ್ತೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಹೇಗಿತ್ತು ಹಿಂದೆ, ಅದರಲ್ಲಿ ಒಳ್ಳೇದು ಬೇಕಾದಷ್ಟಿದೆ. ನಾವು ಅದನ್ನೆಲ್ಲ ತಿಳ್ಕೊಂಡು ಈ ಸುಮ್ಮನೆ ನಾವು ಕಣ್ಣು ಮುಚ್ಕೊಂಡು ಪಾಶ್ಚಾತ್ಯ ರಾಷ್ಟ್ರಗಳನ್ನ ನಾವು ಅನುಕರಣೆ ಮಾಡೋದು ಬಿಡಬೇಕು. ಅವರಿಂದ ಒಳ್ಳೇದನ್ನ ಕಲ್ತ್ಕೋಣ, ಅವರಲ್ಲಿರೋ ಕೆಟ್ಟಗಳನ್ನ ಕಳಿಬಾರ್ದು, ಅವರಲ್ಲಿರೋ ಒಳ್ಳೆಯ ಗುಣನ ಕಲ್ತ್ಕೊಂಡು ನಮ್ಮಲ್ಲಿ ಏನೇನಿದೆ. ಭಗವದ್ಗೀತೆ ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಓದಬೇಕಾದಂತ ಒಂದು ಗ್ರಂಥ ಭಗವದ್ಗೀತೆ. ಬರೀ ಇದೊಂದೇ ಅಲ್ಲ, ಇದು ಎಕ್ಸಾಂಪಲ್ಗೋಸ್ಕರ ಭಗವದ್ಗೀತೆ ಹೇಳಿದ್ದು. ಭಗವದ್ಗೀತೆಯಲ್ಲಿ ತುಂಬಾ ವಿಚಾರಗಳಿದೆ, ಎಷ್ಟು ವಿಚಿತ್ರ ಅನಿಸ್ಬೋದು ನಿಮಗೆ. ನಾವು ಏನು ಆಹಾರ ತಿನ್ಬೇಕು ಅದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿದೆ. ಈಗ ಬ್ಯಾಲೆನ್ಸ್ ಲೈಫ್ ಅಂತ ಎಲ್ಲರೂ ಹೇಳ್ತಾರಲ್ವಾ, ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಬೋಧಸ್ಯ ಯೋಗೋಭವತಿ ದುಃಖ ಅಂತ ಎಲ್ಲದೂ ಮಿತಿ ಇರಬೇಕು, ಇದು ಭಗವದ್ಗೀತೆಯಲ್ಲಿ ಹೇಳಿದೆ. ಭಗವದ್ಗೀತೆ ಇವಾಗ ಬೇರೆ ಬೇರೆ ದೇಶಗಳಲ್ಲಿ ಸಿಲೆಬಸ್ ಅಲ್ಲಿ ಸೇರಿಸಿದ್ದಾರೆ, ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡು ಎಲ್ಲರೂ ಸ್ವಲ್ಪನಾದ್ರೂ ಭಗವದ್ಗೀತೆ ಓದೋ ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇದರಿಂದ ನಮಗೂ ಮನಃಶಾಂತಿ ಸಿಗುತ್ತೆ, ನಾವು ಒಳ್ಳೆ ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಒಳ್ಳೆ ಮನುಷ್ಯರಾಗಿ ಒಂದು ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನ್ಮ ಪುನರ್ಜನ್ಮದ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಜನ್ಮ ಪುನರ್ಜನ್ಮದ ಕುರಿತು ಮಾಹಿತಿಯನ್ನು ಹಂಚಿಕೊಂಡವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಅವರು. ಇದು ಇವತ್ತಿನ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.